ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಡೆದಾಡುವ ದೇವರು ನಡಿಗೆಯನ್ನು ನಿಲ್ಲಿಸಿದ್ದಾರೆ. ಜ್ಞಾನ ಯೋಗಿ ಸಿದ್ದೇಶ್ವರಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಬರುವಂಥ ಭಕ್ತರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಶತಮಾನದ ಸಂತನ ಕಳ್ಕೊಂಡಿರುವಂಥ ನಾಡು ಅನಾಥವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬರುವಂಥ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೈನಿಕ ಶಾಲೆ ದೊಡ್ಡ ಆವರಣ ಇದೆ ಅಲ್ಲಿ. ಸೊ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೇ ಮಧ್ಯಾಹ್ನದಿಂದಲೂ ಕೂಡ ಅಲ್ಲಿ ಎಂ ಬಿ ಪಾಟೀಲ್ ಅವರಾಗಿರ್ಬೋದು, ಬಸನಗೌಡ ಪಾಟೀಲ್ ಅವರಾಗಿರ್ಬೋದು, ಸಾಕಷ್ಟು ಜನ ರಾಜಕೀಯ ಗಣ್ಯರು ಪಕ್ಷಾತೀತವಾಗಿ ನಿಂತ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತನೂ ಕೂಡ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ ಭಕ್ತರಿಗೆ. ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಬೈಲೂರ ನಿಷ್ಕಲ ಮಂಟಪದ ಶ್ರೀ ನಿಜಗುಣಾನಂದ ಸ್ವಾಮೀಜಿಗಳು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ, ಕೇಳೋಣ. ಪೂಜ್ಯ ಶ್ರೀಗಳು ನಮ್ಮ ಭಾರತ ದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರತಿಬಿಂಬ ರೂಪ. ಅದು ಪರಮ ಪೂಜ್ಯರು ಅಂತ ಹೇಳಿದ್ರೆ ಕೃಷಿ ಮತ್ತು ಋಷಿ ಸಂಸ್ಕೃತಿಯ ಪರಂಪರೆ. ಅವರು ಕೃಷಿಯನ್ನು ಉಳಿಸತಕ್ಕಂಥ ಒಂದು ದೊಡ್ಡ ಎಲ್ಲರಿಗೂ ಬೆಳವಣಿಗೆಯ ಒಂದು ಮಾತುಗಳು. ಈ ಭಾರತ ದೇಶದ ದಾರ್ಶನಿಕರ ಋಷಿ ಸಂಸ್ಕೃತಿಯ ಪರಂಪರೆ ಉಳಿಸುವಂಥ ಜ್ಞಾನದ ಬೆಳಕವರು ಅಂತ ಪೂಜ್ಯರನ್ನು ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ನೋವಾಗಿದೆ. ಶ್ರೀಗಳನ್ನು ಎಷ್ಟು ವರ್ಷದಿಂದ ಕೊನೆ ಬಾರಿ ಅವ್ರ ಜೊತೆ ಯಾವಾಗ ಮಾತಾಡಿ? ಪೂಜ್ಯರ ಸಂಬಂಧ ನಮ್ಮದು 40 ವರ್ಷದ ಸಂಬಂಧ. ನಮಗೆ ಇದು ಗುರುಗಳ ಮಠ. ನಮ್ಮ ಪೂಜ್ಯ ಗುರುಗಳ ಗುರುಗಳು ಅವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಹಾಗಾಗಿ ನಮಗೆ ಗುರುಬಂಧುಗಳ ಮಠ ಇದು. ಹಾಗಾಗಿ ಗುರುಗಳ ಪರಂಪರೆಯಿಂದನೂ ಸಹ ನಾವಿಲ್ಲಿದ್ದೇವೆ ಅಂತ ಪರಮ ಪೂಜ್ಯರ ಕೊನೆಯವರೆಗೂ ಸಹ ಅವರ ಜೊತೆ ಸಂಪರ್ಕದಲ್ಲೇ ಇದ್ದವು. ಶ್ರೀಗಳು ಬೇರೆ ಶ್ರೀಗಳ ತರ ಆಡಂಬರದ ಜೀವನ ಇರಲಿಲ್ಲ, ಸಿಂಪಲ್ ಆಗಿರ್ತಿದ್ರು, ಯಾವುದೇ ಆಡಂಬರಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ನನ್ಗೆ ಯಾವುದೇ ಆಸೆ ಇಲ್ಲ ಅನ್ನೋದಕ್ಕೆ ನನ್ನ ಇಡೀ ನನ್ನ ಇದಕ್ಕೆ ಶರ್ಟ್ಗೆ ಜೇಬೇ ಇಲ್ಲ ಅಂತ ಹೇಳ್ತೀನಿ. ಇಲ್ಲ, ಹಾಗಲ್ಲ. ಪರಮ ಪೂಜ್ಯರು ಕರುಣೆ, ಸತ್ಕಲೆ, ಶಾಸ್ತ್ರಪರಿಣತೆ, ಸುಮಕುತ್ವ, ಸುಗುಣ, ಸುಜ್ಞಾನ, ನಿರಾಸೆ, ಸೌಂದರ್ಯತ್ವ ಅನ್ನತಕ್ಕಂತಹ ಗುರುತತ್ವದ ಕ್ವಾಂಟಿಟಿ ಕ್ವಾಲಿಟಿಯನ್ನು ಇಟ್ಟುಕೊಂಡು ಬದುಕಿರ್ತಕ್ಕಂಥವ್ರು ಪರಮ ಪೂಜ್ಯರು. ಹಾಗಾಗಿ ಆ ಗುರುತತ್ವದ ಅರಿವಿನ ಪ್ರಜ್ಞೆ ಒಳಗಡೆ ಬದುಕಿರ್ತಕ್ಕಂಥ ಪೂಜ್ಯರು ನಮಗೆಲ್ಲರಿಗೂ ಸಹ ಮಾರ್ಗದರ್ಶಕರು. ಹಾಗಾಗಿ ಅವರ ನೇರ ನುಡಿ ನಡೆ ಒಂದಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಿರ್ತಕ್ಕಂಥವ್ರು ಪರಮ ಪೂಜ್ಯರು. ಎಲ್ಲ ಜನಪ್ರತಿನಿಧಿ ಪಕ್ಷಾತೀತವಾಗಿ ಇವತ್ತು ಸಹ ಏನ್ ಮಾಡಬೇಕು ಅನ್ನೋದನ್ನ ಹೇಳಿದೀವಿ. ತದನಂತರ ಅವರ ವಿಲ್ ಏನಿತ್ತು ಆ ವಿಲ್ಲನ್ನು ಕೂಡ ನಾವು ಸುತ್ತೂರು ಶ್ರೀಗಳ ಮತ್ತು ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ಮತ್ತು ಬಸಲಿಂಗ ಸ್ವಾಮಿಗಳು ಏನು ಅಧ್ಯಕ್ಷದ ಜ್ಞಾನಗೋಷ್ಠದ ಅಧ್ಯಕ್ಷರೇ ಅವರ ಮುಖಾಂತರ ಆ ವಿಲ್ಲನ್ನು ಅವರ ಅಂತಿಮ ಏನು ಇಚ್ಛೆ ಏನಿತ್ತು ಅದನ್ನು ಕೂಡ ನಾವು ಓಪನ್ ಮಾಡಿ ಇವತ್ತು ದಿವಸ ಅದನ್ನು ಕೂಡ ಮಾಧ್ಯಮಕ್ಕೆ ಮುಂದೆ ಹೇಗೆ ಮಾಡಿದ್ವಿ. ಶ್ರೇಷ್ಠತನ ಮೆರೆದಿದ್ದಾರೆ, ಹಾಗಾಗಿ ಒಬ್ಬ ಶ್ರೇಷ್ಠನ ಮಾದರಿಯಾಗಿ ಇವತ್ತು ಬರೆದಿದ್ದಾರೆ. ಅವರ ಆಶಯದಂತೆ ಎಲ್ಲವೂ ಕೂಡ ನೆರೆಯುತ್ತದೆ. ಇಂದ ಸಾಯಂಕಾಲ 5 ಗಂಟೆವರೆಗೆ ಇಲ್ಲಿ ಸಾರ್ವಜನಿಕರಿಗೆ ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಜನ ಇವತ್ತು ದಿವಸ ಇದನ್ನು ನಾವು ಅಪೇಕ್ಷೆ ಮಾಡಿದ್ದೀವಿ. 5-6 ಲಕ್ಷ ಜನಕ್ಕೆ ನಾವು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಬಿಎಲ್ಡಿ ಸಂಸ್ಥೆ ಮತ್ತು ಸಿದ್ದೇಶ್ವರ ಸಂಸ್ಥೆ ಕೂಡಿ 4 ಗಂಟೆಗೆ ಸಕಲ ಸರ್ಕಾರ ಮರ್ಯಾದೆಗಳಿಂದ ಅವ್ರಿಗೆಲ್ಲ ಗೌರವವನ್ನು ಕೊಟ್ಟು ತದನಂತರ 5 ಅಥವಾ 6 ಗಂಟೆಗೆ ಇಲ್ಲಿಂದ ಶಿಫ್ಟ್ ಮಾಡಿ ಸಿದ್ದೇಶ್ವರ ಗಾಂಧಿ ಸರ್ಕಲ್ಲು ಸಿದ್ದೇಶ್ವರ ದೇವಸ್ಥಾನ ಬಿಎಲ್ಡಿ ಸಂಸ್ಥೆ ಮುಂದೆ ಆಯಿತು, ಹಾಸ್ಪಿಟಲ್ ಮುಂದೆ ಆಯಿತು, ಆಶ್ರಮಕ್ಕೆ ಹೋಗ್ತದೆ. ಎಲ್ಲ ಪೂಜ್ಯರು ಮತ್ತು ಕೆಲವರು ಗಣ್ಯರು ಮತ್ತು ಆಶ್ರಮದ ಎಲ್ಲ ಭಕ್ತ ಮಂಡಿಗಳು ಕೆಲವು ಅವರು ಕುಡ್ಕೊಂಡು ಅದರ ಅಂತಿಮ ಇದನ್ನು ಮಾಡ್ತೀವಿ. ಎಲ್ಲರೂ ಕೂಡ ಇಲ್ಲಿನೇ ದರ್ಶನ ಪಡ್ಕೋಬೇಕು ಅಂತ ಅವರ ಆಶಯದಂತೆ ಇದು ಬಹಳ ಸರಳವಾಗಿ ಬಹಳ ಶಿಸ್ತಿನಿಂದ, ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ಶಿಸ್ತಿನ ಮೇಲೆ ಸಿದ್ದಿಟ್ಕೊಂಡಂತವ್ರು, ಆ ಶಿಸ್ತಿನಿಂದ ಇದು ಆಗಬೇಕು ಅಂತೇಳಿ ನಾವು ಎಲ್ಲರಿಗೂ ಕೂಡ ತಾವು ಕೂಡ ಅದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊತೇನೆ. ಶ್ರೀಗಳು ನಿಮ್ಮೊಂದಿಗೆ ಇಲ್ಲಿಗ ಏನ್ ಅನಿಸ್ತದೆ? ದುಃಖ ಅನಿಸ್ಲ ದರ್ಶನ ಮಾಡಿ ನಾವು ಪಾವನರ ಇದೀವಿ ಇಲ್ಲಿ ವಿಜಯಪುರದವರು, ನಾವು ತುಂಬಾ ಬೇಜಾರಾಗ್ತದೆ. ಬಹಳಷ್ಟು ಅವರು ಜ್ಞಾನಿ ಯೋಗಿಗಳು ಎಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವರಷ್ಟು ನಮಗೆಲ್ಲ ಅವರ ನುಡಿದಂತೆ ತಂಡಿಬೇಕಂತ ಹೇಳಿ ನಾನು ಸುಮಾರು 10-20 ವರ್ಷದಿಂದ ಶ್ರೀಗಳನ್ನ ದರ್ಶನ ಮಾಡ್ತಾ ಇದ್ದೀನಿ. ಬಿಜ್ರಿಗಿ ಗ್ರಾಮದವರು, ಅಪ್ಪಾಜಿ ನಮ್ಮವರವ್ರು, ಹುಟ್ಟೂರವ್ರದು ಅವ್ರು, ಇನ್ನೂ ಒಂದಿಷ್ಟು ವರ್ಷ ಬಾಳ ಬೇಕಾಗಿತ್ತು ನಮ್ಮ ಆಶೆ, ಆದ್ರೆ ಅವ್ರು ಜಲ್ದಿ ಐಕ್ಯ ಆಗಿದ್ದಕ್ಕೆ ನಮಗೆ ಬಹಳ ದುಃಖ ಆಗಿದೆ. ಮತ್ತೊಮ್ಮೆ ಹುಟ್ಟು ಬರ್ಲಿ ಅಪ್ಪ ಅವರು ಅನ್ನೋದು ಬೇಡಿಕೆ. ನಾವು 40 ವರ್ಷದಿಂದ ನೋಡ್ತೀವಿ.
ಜ್ಞಾನವನ್ನು ಓಡಿಸಿ ಜ್ಞಾನವನ್ನು ತುಂಬುವರೇ ಶಿವತ್ರಿಯ ಬ್ರಹ್ಮನಿಷ್ಠ ಆದ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಪ್ರಣಾಮದ ಅರ್ಪಣೆ. ಮತ್ತೊಮ್ಮೆ ಹುಟ್ಟಿ ಬರಲಿ. ವಿಜಾಪುರ ಬಹಳ ನಷ್ಟ ಆಗಿದೆ. ಜಾಡುಗಳು 64 ನಮ್ಮಪ್ಪ ಅವರು ಒಳ್ಳೆ ಕಾರ್ಯ ಮಾಡುತ್ತಿದ್ದಾರೆ. ಆತ್ಮಶುದ್ಧಿ ಸಂಘವನ್ನು ನಮ್ಮಪ್ಪ ಅವರು ಮಾಡಿದ್ದಾರೆ. ಅದರಿಂದ ನಾವು ಈಗ ಸಿದ್ದೇಶ್ವರ ಸ್ವಾಮಿಯಿಂದ ವಂಚಿತಾಗಿ ನಮ್ಗೆ ಅವರೇ ಹಬ್ಬಗಳು ಇದ್ರು ಜಗತ್ತಿನ ಅವರೇ ಶ್ರೇಷ್ಠ ಇದ್ರು ಅವರಂತೂ ಸ್ವಾಮಿ ಸಿಗುದಿಲ್ಲ. ನಮ್ಮ ಸ್ವಾಮೀಜಿ ಅವರು ಹೋದ್ರು ನಾವು ಉಪದೇಶ ಆಗ್ಬಿಟ್ಟಿವಿ. ಜಯ ಗುರುದೇವ್. ನಮ್ಮ ಸ್ವಾಮೀಜಿ ಅವರ ಆಶೀರ್ವಾದ ನಮ್ ಸದೈವ ಇರ್ಲಿ. ಅವರು ಅಜರಾಮರಾಗ್ಲಿ ಅಂತ ಅಜರಾಮರಾಗ್ಲಿ ಅವ್ರ ಸದೈವ ನಮ್ ಚುಟ್ಟಿ ಅಂತ ಬೇಡಿಕೊಳ್ತೇವೆ. ನಮ್ ಸ್ವಾಮೀಜಿಯವರು ಹೋದ್ರು, ಸಿದ್ದೇಶ್ವರ ಸ್ವಾಮಿ ಹೋದ್ರು, ಅಪ್ಪಾಜಿ ಹೋದ್ರು, ನಮ್ಮ ಬಾಬುರ ಗಾಯಕರು ಹೋದ್ರು, ಇವರಿಂದ ನಾವು ಜಗತ್ತಿನಲ್ಲಿ ಪ್ರದೇಶ ಆಗಿದೆ. ಸ್ವಾಮಿಗಳೇ ಜಯ ಗುರುದೇವ್. ವಿಶ್ವಸಂತರು ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಾಲ್ಯದಲ್ಲಿ ತಮ್ಮ ಪೂರ್ವಾಶ್ರಮವನ್ನು ತ್ಯಾಗ ಮಾಡಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರ ಅನುಗ್ರಹಕ್ಕೆ ಪಾತ್ರರಾಗಿ ಎಂಎ ಫಿಲಾಸಫಿ ಶಿಕ್ಷಣವನ್ನು ಪೂರೈಸಿಕೊಂಡು ಮತ್ತು ಬಾಲ್ಯದಿಂದಲೇ ಅನೇಕ ಭಗವದ್ಗೀತಾ, ಉಪನಿಷತ್ತು, ಸಿದ್ಧಾಂತ ಶಿಖಾಮಣಿ ಹಲವಾರು ಗ್ರಂಥಗಳನ್ನು ಸ್ವರಚಿತ ಮಾಡಿ ಮತ್ತು ಪ್ರವಚನಗಳ ಮುಖಾಂತರ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲರ ಹೃದಯ ಮಂದಿರದಲ್ಲಿ ಜ್ಞಾನವನ್ನು ಬಿತ್ತಿದಂಥ ಮಹಾನ್ ಶಿವಯೋಗಿಗಳವರು. ಅವರ ಅವಧಿಯೊಳಗೆ ನಾವೆಲ್ಲ ಇದ್ದುಕೊಂಡು ಸೇವೆ ಮಾಡುವಂಥ ಭಾಗ್ಯ ನಮ್ಮೆಲ್ಲರಿಗೆ ಒಂದು ಸಿಕ್ಕಿತು. ಪೂಜ್ಯರು ಬಹಳ ಸರಳ ಸ್ವಭಾವದವರು, ತ್ಯಾಗಿಗಳು ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ನನಗೆ ಯಾವುದೂ ಬೇಡ, ಅವರ ಸಂಪತ್ತು ಅಂದರೆ ಜ್ಞಾನವೇ ಸಂಪತ್ತು, ಅವ್ರದ್ದು ಅವ್ರದ್ದು ಭಕ್ತರೇ ಅವರ ಸಂಪತ್ತು, ಅವ್ರದ್ದು ಪ್ರಕೃತಿಯವರ ಸಂಪತ್ತು, ಪ್ರಕೃತಿಯನ್ನ, ತತ್ವಜ್ಞಾನವನ್ನ, ಭಕ್ತರನ್ನ, ಆಧ್ಯಾತ್ಮಿಕವನ್ನ ಪ್ರೀತಿಸಿ ಇಡೀ ರಾಷ್ಟ್ರದ ಎಲ್ಲ ಸಂತರ ಗಮನವನ್ನ ಸೆಳೆದಂತವರು. ವಿದೇಶದಲ್ಲಿ ಕೂಡ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಹಲವಾರು ರಾಷ್ಟ್ರಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಬಿತ್ತಿ ಬೆಳೆದಂತವರು. ಅಲ್ಲಿ ಕೂಡ ಅವರು ಭಕ್ತರಿದ್ದಾರೆ. ಅದಕ್ಕಾಗಿ ಅವರು ಪೂಜ್ಯರು ಅಂತಿಮ ಸಮಯದಲ್ಲಿ ಕೂಡ ಏನ್ ಹೇಳಿದ್ರು ಅಂದ್ರೆ, ನಾನು ಎಲ್ಲ ಪ್ರಕೃತಿಯಲ್ಲಿ ಗಿಡ ಮರ ಬಳ್ಳಿಗಳಲ್ಲಿ ನಾನು ಸದಾಕಾಲ ಇರ್ತೀನಿ, ಅದಕ್ಕಾಗಿ ನನ್ನ ಸಮಾಧಿ ಕೂಡ ನೀವು ಮಾಡಬೇಡಿ, ಅಗ್ನಿ ಸಂಸ್ಕಾರವನ್ನು ಮಾಡಿ ಅಂತ ಸ್ವಾಮೀಜಿಯವರು 15 ಹಿಂದೆನೆ ಒಂದು ಬಿಲ್ ಬರೆದಿಟ್ಟಿದ್ರು. ಈ ರೀತಿಯಾಗಿ ಒಂದು ಮಹಾನ್ ತ್ಯಾಗಿ ಪುರುಷರ ಯುಗ, ಅದು ಶರೀರದಿಂದ ಅವರು ನಮ್ಮಿಂದ ಮರೆಯಾದರೂ ಕೂಡ ಅವ್ರ ಜ್ಞಾನದಿಂದ, ಅವ್ರ ವಿಚಾರದಿಂದ, ಅವರ ಆದರ್ಶ ಜೀವನದಿಂದ ನಮ್ಮೆಲ್ಲರ ಋಣಮಂದಿರದಲ್ಲಿ ಸದಾಕಾಲ ಅವರು ವಾಸಿಸ್ತಾರ. ಅವರು ಅಮರವಾಗಿ ನಮ್ಮ ಮಧ್ಯದಲ್ಲಿ ಇರ್ತಾರ. ಅವರು ರಾತ್ರಿಯೆಲ್ಲ ಜನ ದರ್ಶನಕ್ಕೆ ಬಂದರು. ಅವರು ಕೊನೆಗೆ ಶರೀರದಿಂದ ನನಗೆ ಬೇಡ ಅಂತ ತಿಳಿದುಕೊಂಡು, ಈ ಶರೀರ ಬೇಡ, ಪ್ರವಚನ ಯಾವಾಗ ನಿಂತಿತು ಮತ್ತು ಪ್ರವಚನ ವಾಕಿಂಗ್ ನಿಂತಿತ್ತಂದ್ರೆ ನನ್ನ ಈ ಜೀವನ ಇನ್ನು ಸಾಕಂತ ತಿಳ್ಕೊಂಡು, ಏನೋ ಮಾಡಬೇಡಿ ಅಂತ ತಿಳ್ಕೊಂಡು ಸಲ್ಲೇಖನ ವ್ರತ ತಾವೇ ಸ್ವಂತವಾಗಿ ತಗೊಂಡು ಅವರು ತಮ್ಮ ಶರೀರವನ್ನು ನಿನ್ನೆ ಒಂದು ಪವಿತ್ರವಾದಂಥ ಏಕಾದಶಿ, ಇದು ವರ್ಷಕ್ಕೊಮ್ಮೆ ಬರುವಂಥದ್ದು, ಇಂಥ ದಿನವನ್ನು ಅವರು ಮಹಾ ಆತ್ಮದಲ್ಲಿ ಮಹಾಕಾಶದಲ್ಲಿ ಒಂದಾಗಿದ್ದಾರೆ. ಅವರು ನಾವೆಲ್ಲ ಅವರ ಸೇವೆಯನ್ನು ಮಾಡುವಂತ ಅವಕಾಶ ಭಾಗ್ಯ ನಮ್ಮದಾಯಿತು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಪ್ರಣಾಮ. ಗುರುದೇವರ ಅಡಿದ ಅವರಲ್ಲಿ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ಜ್ಞಾನಯೋಗಿ ವಿಶ್ವಸಂತ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಅಂತಿಮ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತ ಜನ ಸಾಗರ ಹರಿದು ಬರ್ತಾ ಇದೆ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಜ್ಞಾನ ಸೂರ್ಯ ಅಸ್ತಂಗತವಾದಂತೆ ಅನುಭವ ಬರ್ತಾ ಇದೆ. ಜ್ಞಾನ ಸೂರ್ಯ ವಿಶ್ವಸಂತ ನಡೆದಾಡುವ ದೇವರು, ಮಾತನಾಡುವ ಮಹಾದೇವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತ ಭೌತಿಕವಾಗಿ, ಆದರೆ ಆತ್ಮಿಕವಾಗಿ ನಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಅವರನ್ನು ನಾವು ಸದಾಕಾಲ ನೆನೆಯುತ್ತಾ ಶಾಂತಿಯುತವಾದಂತಹ ಸಂತೋಷಮಯವಾದ ಜೀವನವನ್ನು ಸಾಗಿಸೋಣ. ಇವತ್ತಿನ ದಿವಸ ಮಲ್ಲಯ್ಯ ಮಹಾಸ್ವಾಮಿಗಳವರ ಶಿಷ್ಯರಾಗಿರ್ತಕ್ಕಂಥ ತುಕಾರಾಮ್ ಬ ಜಾಧವ್ ಇವರು ಸುಂದರ ಜೀವನಕ್ಕೆ ಅಂದದ ನುಡಿಗಳು ಎಂಬ ಒಂದು ಪುಟ್ಟ ಗ್ರಂಥವನ್ನು ರಚಿಸಿದರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿಯೇ
ಬಿಡುಗಡೆ ಆಗಬೇಕು ಅಂತ ಅವರ ಆಸೆ ಇತ್ತು ಇರಲಿ. ಆದರೆ ಇವತ್ತಿನ ದಿವಸ ಅವರ ಲಿಂಗ ಸೇರಿದ ಎದುರಿಗೆ ಈ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಇದೆ. ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳವರು, ಕಣರಿಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು ಹಾಗೂ ಸುತ್ತೂರದ ಜಗದ್ಗುರು ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಈ ಗ್ರಂಥ ಬಿಡುಗಡೆ ಆಗ್ತದೆ. ಪೂಜ್ಯರು ಗೋಕುಲದಲ್ಲಿ, ಹುಬ್ಬಳ್ಳಿಯ ಗೋಕುಲದಲ್ಲಿ ಮಾಡಿದಂತಹ ಪ್ರವಚನ ಸಂದರ್ಭದಲ್ಲಿ ಜಾದವ್ ತುಕಾರಾಮ್ ಅವರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಬಹಳ ಸೊಗಸಾಗಿರ್ತಕ್ಕಂಥ ಗ್ರಂಥ, ಜೀವನ ಮೌಲ್ಯಗಳಿಂದ ಕೂಡಿದೆ ಇದು. ಈ ಗ್ರಂಥ ಈಗ ಬಿಡುಗಡೆ ಆಗಲಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜ್ಯ ಶ್ರೀ ಸುತ್ತೂರು ಜಗದ್ಗುರುಗಳ ಅವರಾಗೂ ಕಣೇರಿ ಮಠದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಹಾಗೂ ಮಲ್ಲಯ್ಯ ಮಹಾಸ್ವಾಮಿ ಇನ್ನೇ ಅನೇಕ ಪೂಜ್ಯರ ಸನ್ನಿಧಾನದಲ್ಲಿ ಈ ಗ್ರಂಥ ಬಿಡುಗಡೆ ಆಗ್ತಾ ಇರೋದು ನನಗೆ ಸಂತೋಷವನ್ನು ತಂದಿದೆ. ಕಾರಣ ಎಲ್ಲ ಭಕ್ತ ಸಾಗರದಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದು, ಶಾಂತ ರೀತಿಯಿಂದ ಪೂಜ್ಯರ ದರ್ಶನವನ್ನು ಪಡೆದುಕೊಂಡು ನಾವೆಲ್ಲರೂ ಧನ್ಯರಾಗೋಣ. ನಮಸ್ಕಾರ. ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪವರ, ಅವರು ನಾವು ಒಡನಾಡಿಗಳಾಗಿ ಅತ್ಯಂತ ಪ್ರೀತಿಯಿಂದ ನಮ್ಮ ಮೇಲೆ ಅಂತಃಕರಣ ಕರುಣದಿಂದ 1970 ಹಿಡಿದು ಅವರಲ್ಲಿ ನಾನು ಭಾಳ ಸೇವೆಯನ್ನು ಮಾಡಿದವರು. ಅವ್ರ ಕೂಡ ನಾವು ಒಡನಾಡಿದವರು, ಯಾವಾಗಲೂ ಅಂತಃಕರಣ ಹೃದಯವುಳ್ಳವರು, ಶಾಂತಿ ಉಳ್ಳವರು. ನಾವು ಎಲ್ಲರೂ ಒಂದು ಸ್ವಲ್ಪ ಹೋಗಿದ್ರೆ ನಮ್ಮನ್ನು ಕರೆದು ಜ್ಞಾನ ಉಪದೇಶ ಮಾಡತಕ್ಕಂಥವ್ರು ಮತ್ತು ನಮಗೇನಪ್ಪ ಅಂದ್ರೆ ಒಳ್ಳೆಯ ಜ್ಞಾನವನ್ನು ಹೇಳ್ತಕ್ಕಂಥವ್ರು, ಕರುಣಾ ಹೃದಯಗಳು. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದ ಏನಪ್ಪ ಅಂದ್ರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿದ್ದವರಿಗೆ ನಮ್ಮ ಕೂಡಲ ಸಂಗಮ ಒಲಿಯುವಳು ಅಂತ ಹೇಳಿ. ಹಂಗೆ 12ನೇ ಶತಮಾನದಲ್ಲಿ ಬಸವಣ್ಣ ಹಾಗಿದ್ದೋ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಬುದ್ಧಿಜವರು ಇದ್ರು ಅಂತ ತಿಳ್ಕೊಂಡು ನಾವು ತಮ್ಮೆಲ್ಲರಿಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಪಾದಲ್ಲಿ ಬಂದಲ್ಲಿ ಕೂಡ ಅವರು ಅವ್ರ ಜೊತೆಯಲ್ಲಿದ್ದವರು, ಯಾವಾಗಲೂ ಅವರ ಸೇವೆಯಲ್ಲಿ ಇರ್ತಕ್ಕಂಥವ್ರು. ಆದರೂ ನಮ್ಮ ಮೇಲೆ ಅಂತಃಕರಣ ಪ್ರೀತಿ. ಈಗ ಅವ್ರು ನಾವು ಕರ್ಕೊಂಡು ಹೆಂಗಾಗ್ಯಪ್ಪ ಅಂದ್ರೆ ಕಾಮಧೇನನ್ನು ಬಿಟ್ಟು ಕರು ಹೋದಂತೆ ಆಗ ನಾವು ಆಗಿದ್ದೀವಿ. ಅಂತ ಮಹಾತ್ಮರು ಸಿಗುವಂತಲ್ಲ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪ್ರವಚನಗಳ ಚೇತನ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳನ್ನು ನೋಡಲಿಕ್ಕೋಸ್ಕರ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಕಲ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಎಲ್ಲ ಭಕ್ತರಿಗೂ ಕೂಡ ದರ್ಶನ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುರುರಾಜ್. ನೋಡ್ತಾ ಇದ್ವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ, ಭಾವುಕರಾಗ್ತಾ ಇದ್ದಾರೆ ಶ್ರೀಗಳ ಜ್ಞಾನ ಶರೀರವನ್ನು ನೋಡ್ತಾ. ಸಾಯಂಕಾಲ 6 ಗಂಟೆಯ ಸುಮಾರಿಗೆ ವಿಜಯಪುರದ ಜ್ಞಾನಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಲಿಂಗೈಕ್ಯ ರಾಜ್ಯ ಬಳಿಕ ಸಾಗರೋಪಾದಿಯಲ್ಲಿ ಜನರು ಆಗಮಿಸ್ತಾ ಇರುವಂಥದ್ದು. ನಿನ್ನೆ ರಾತ್ರಿ 10:30 ಸುಮಾರಿನಿಂದ ಬೆಳಗಿನ ಜಾವ 4:30 ವಿಜಯಪುರದ ಜ್ಞಾನ ಯೋಗಾಶ್ರಮದ ಆವರಣದಲ್ಲಿ ಸಿದ್ದೇಶ್ವರ ಶ್ರೀಗಳ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೀಗ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ವಿಜಯಪುರದ ಸೈನಿಕ ಶಾಲೆಗೆ ಪಾರ್ಥಿವ ಶರೀರವನ್ನು ತೊಗೊಂಬಂದಿರುವಂಥದ್ದು. ಇಲ್ಲಿ ಸಾರ್ವಜನಿಕರ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ಈಗ ಜನರು ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇರುವಂಥದ್ದು. ನಾನು ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪ್ರಮಾಣದಲ್ಲಿ ಜನರು ಆಗಮಿಸ್ತಾ ಇದ್ದಾರೆ ಅಂತೇಳಿ. ಇದು ಅಥಣಿಯಿಂದ ಸಂಪರ್ಕ ಕಲ್ಪಿಸುವ ರಸ್ತೆ, ಎರಡು ಕಡೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅಂದರೆ ಸಾರ್ವಜನಿಕರು ಎರಡೂ ಭಾಗದಲ್ಲಿ ಬರೋಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದಾಗಿ ಎರಡು ಕಡೆಯನ್ನು ಬಂದ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಸುಮಾರು 2 ಕಿಲೋಮೀಟರ್ ಈ ರಸ್ತೆ ಇರುವಂಥದ್ದು. 2 ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಜನರು ಬರೋಕೆ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಅಂದರೆ ಈ ಕಡೆ ಗೋದಾವರಿ ಸರ್ಕಲ್ ಇರುವಂಥದ್ದು, ಈ ಕಡೆ ಸ್ಯಾಟಲೈಟ್ ಬಸ್ ಸ್ಟಾಪ್ ದಾಟಿ ಇರುವಂಥದ್ದು. ಅಲ್ಲಿ ಎರಡು ಕಡೆಯೂ ಸಹಿತ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ. ಯಾವುದೇ ಖಾಸಗಿ ವಾಹನಗಳು ಬಿಡ್ತಾ ಇಲ್ಲ, ಕೇವಲ ಪೊಲೀಸ್ ಇಲಾಖೆ ವಾಹನಗಳು ಮತ್ತು ಆಶ್ರಮಕ್ಕೆ ಸಂಬಂಧಪಟ್ಟ ವಾಹನಗಳು ಮತ್ತು ಆರೋಗ್ಯ ಇಲಾಖೆ
ಸಂಬಂಧಪಟ್ಟ ವಾಹನಗಳಿಗೆ ಮಾತ್ರವನ್ನು ಬಿಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ನೋಡುತ್ತಿರಬಹುದು ಜನರು ಸಹಿತ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸ್ತಾ ಇದ್ದಾರೆ. ಅವರು ಸಹಿತ ಶ್ರೀಗಳ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಸಂಜೆ 5 ಗಂಟೆವರೆಗೂ ಇಲ್ಲಿ ವ್ಯವಸ್ಥೆ ಇರುವಂತದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಬೆಳಗಿನ ಜಾವ 4:30ಕ್ಕಿಂತ ಮೊದಲು ಯಾರಿಗೆ ದರ್ಶನ ಆಶ್ರಮದ ಆವರಣದಲ್ಲಿ ಸಿಕ್ಕಿಲ್ವೋ ಅವರು ಸಹಿತ ಇಲ್ಲಿ ಬರಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು. ಹಾಗಾಗಿ ಅವರು ಸಹಿತ ಇಲ್ಲಿವನ್ನೇ ಬರ್ತಾ ಇದ್ದಾರೆ. ಈಗ ಬೆಳಗಿನ ಜಾವ ಏನು ಆಶ್ರಮದಿಂದ ಶ್ರೀಗಳ ಪಾರ್ಥಿವ ಶರೀರವನ್ನು ಇಲ್ಲಿ ಸೈನಿಕ ಶಾಲೆಗೆ ತರ್ತಿರ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ಮೆರವಣಿಗೆಯನ್ನು ಮಾಡಲಿಲ್ಲ. ಕೇವಲ ಮುಂದೆ ಪೊಲೀಸ್ ಭದ್ರತೆಯಲ್ಲೇ ತರಲಾಯಿತು. ಆದರೆ ಈಗ ಸಾಯಂಕಾಲ 5 ಗಂಟೆಗೆ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಬಹಳಷ್ಟು ಭದ್ರತೆ ಜೊತೆಗೆ ಮೆರವಣಿಗೆ ಪ್ರೊಸೆಸನ್ ಇರುತ್ತೆ. ಹಾಗಾಗಿ ಈಗ ಇಲ್ಲಿ ಬರ್ತಿರುವಂಥ ಜನರುಗಳನ್ನು ಕೇಳೋಣ, ಅವ್ರಿಗೆ ಯಾವ ರೀತಿ ಇದು ಮಾಡ್ತಾರೆ ಅಂತೇಳಿ, ಮತ್ತು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಏನು ಅಂತೇಳಿ ಒಂದ್ಸರಿ ಕೇಳ್ಕೊಳ್ಳೋಣ. ಏನು ಅಂತ ನೋಡೋಣ, ಎಲ್ಲಿದ್ದು ಬರ್ತಾ ಇದ್ದಾರೆ ಸರ್? ನೆಡುಗುಂದಿಂದ ಹೌದು, ನಾವು 4 ದಿನ ಬಂದಿದ್ದೆ ಅಷ್ಟೇ. ರಾತ್ರಿ ಹೋಗಿ ಬಂತ ಸರ್, ದರ್ಶನ ಆಗಿ ಸರ್. ನಾವು ಒಂದು 5 ದಿನ ಬಂದ ಸರ್, ಈಗ 5 ದಿನ ಬಂದಿದೆ. ತುಂಬ ಜನ ಏನೋ ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾರೆ, ಬರ್ತಾರೆ ಸರ್. ಬಂದಿದ್ದಾರೆ ಸೇಮ್ ಒಂದೇ ಊರಿಂದ ಬಂದಿದ್ದಾರೆ. ಬೆಳಗ್ಗೆನ ದರ್ಶನ ಸಿಗಲ್ಲ ಅಂತೇಳಿ ಸ್ವಲ್ಪ ಬೇಗ ಬಂದು. ನಾವು ನೆಡುಗುಂದಿ ಸರ್, ಸೇಮ್ ಪ್ಲೇಸ್. ನೋಡ್ತಿರ್ಬೋದು ಇದು ವಿಜಯಪುರ ಜಿಲ್ಲೆ ನೆಡುಗುಂದಿ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥದ್ದು. ಅವರು ಶ್ರೀಗಳ ದರ್ಶನ ಮಾಡಿ ವಾಪಸ್ ಬರ್ತಿರುವಂಥದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಮೇನ್ ಡೋರ್ ಏನಿದೆ, ಇದರ ಮೂಲಕವಾಗಿ ಎರಡನೇ ಡೋರ್, ಸೈನಿಕ ಶಾಲೆ ಎರಡನೇ ಡೋರ್ ಮೂಲಕ ಬರ್ತಿರುವಂಥದ್ದು. ಸುಮಾರು ಸುತ್ತಾಕಿ 1 ಕಿಲೋಮೀಟರ್ ಅಂತರದಲ್ಲಿ ಅವರು ಬರುವಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿರುವಂಥದ್ದು. ಕಾರಣ ಅಷ್ಟೇ, ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೌಡ್ ಉಂಟಾಗಬಾರದು ಅನ್ನೋ ಕಾರಣದಿಂದಾಗಿ ಇಲ್ಲಿ ಈ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆ ಸಹಿತ ಅದಕ್ಕೆ ಸಂಪೂರ್ಣವಾಗಿ ಸನ್ನದ್ಧವಾಗಿ ಅವರು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೋಡ್ತಿರ್ಬೋದಾಗ ಎಲ್ಲರೂ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬೆಳಗಿನ ಜಾವನೇ ಸುಮಾರು 5 ಗಂಟೆ ಸುಮಾರಿಗೆ ಅವರು ಬಂದಿದ್ರು, ಆಗ ಈಗ ಅವರಿಗೆ ದರ್ಶನದ ವ್ಯವಸ್ಥೆಯನ್ನು ಸಿಕ್ಕಿರುವಂಥದ್ದು. ಅವರು ಒಂದರಿಂದ ಭಾವುಕತೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾವು ಶ್ರೀಗಳ ಅಂತಿಮ ದರ್ಶನಕ್ಕೆ ನಾವು ರಾತ್ರಿ ಹೊತ್ತಲ್ಲೇ ಬಂದಿದ್ವಿ, ಆದರೆ ನಮಗೆ ಅಲ್ಲಿ ಕ್ರೌಡ್ ಜಾಸ್ತಿ ಆಗಿದ್ದರಿಂದ ನಮಗೆ ಅಲ್ಲಿ ಸಿಗಲಿಲ್ಲ. ಹಾಗಾಗಿ ಈಗ ನಾವು ಮತ್ತೆ ಈಗ ಬಂದ್ವಿ, ಆದರೆ ಸಿಕ್ಕಿದೆ ಅಂತೇಳಿ ಒಂದು ಭಾವುಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಜನರಿಗೆ ಅಲ್ಲಿ ಆಶ್ರಮದಲ್ಲಿ ಅಂತ್ಯ ಸಂಸ್ಕಾರ ವೇಳೆಯಲ್ಲಿ ಹೋಗಬೇಕು ಅಂತ ಇದೆ, ಆದರೆ ಕೆಲವೇ ಜನರಿಗೆ ಮಾತ್ರ ಸೀಮಿತವಾಗಿ ಅಲ್ಲಿ ಅವಕಾಶ ಇರೋದ್ರಿಂದ ಹೆಚ್ಚಿನ ಜನರಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿನೇ ಇಲ್ಲೇ ಬಂದು ನೋಡ್ಕೋಬೇಕು ಅಂತೇಳಿ ಆಶ್ರಮ ಸಹಿತ ಮನವಿ ಮಾಡಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಸಹಿತ ಮನವಿ ಮಾಡಿರುವಂಥದ್ದು. ಈಗ ದರ್ಶನ ಮುಗಿಸ್ಕೊಂಡು ಬಂದವ್ರನ್ನ ಕೇಳೋಣ, ಏನಂತ ಹೋಗ್ಬಂದ್ರೆ ನೀವು ಅಲ್ಲಿಗೆ ಹೋಗ್ಬಂದ್ರೆ ಈಗ 8ಕ್ಕೆ ಬಂದಿದ್ದಾರೆ ಎಲ್ಲ, ಅಲ್ಲೆಲ್ಲ ಹೋಗಿ ಬಂದಿದ್ದಾರೆ, ದರ್ಶನ ಸಿಕ್ಕಿದ್ದಾರೆ. ಒಳ್ಳೆ ಆಶ್ರಮಕ್ಕೆ ನಿನ್ನೆ ಹೋಗಿದ್ದಾರೆ, ಈಗ ಹೋಗಿದ್ದಾರೆ, ಮುಂಜಾನೆ ಬಂದಿದ್ದೆ, ಈಗ ಹೋಗಿ ಬಂದೆ ಒಳಗಡೆ. ನಾವು ಇಲ್ಲಿ ವಿಜಾಪುರದಿದ್ದೇವೆ ಸರ್, ಆಶ್ರಮಕ್ಕೆ ಹೋಗಿದ್ದೇವೆ ಸರ್, ಹೋಗಿದ್ದೇವೆ. ಅಲ್ಲಿ ಅವ್ರದ್ದು ದರ್ಶನ ಆಗಿತ್ತು ಮೊನ್ನೆ ದಿವಸ, 2 ದಿವಸ ಮುಂಚಿತವಾಗಿ. ಆದರೆ ಅಂತಹ ವ್ಯಕ್ತಿಗಳು, ಅಂತಹ ಜೀವಿಗಳು ಈ ಆಧುನಿಕ ಜಗತ್ತಿನಲ್ಲಿ ಸಿಗುವುದಂತೂ ಬಹಳಷ್ಟು ಕಠಿಣ. ಅಂತಹ ತ್ಯಾಗಜೀವಿ ಅಂತಂದರೆ ಈ ಪ್ರಪಂಚಕ್ಕೆ ಒಂದು ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಅಂತಂದರೆ ಮಹಾನ್ ಸಿದ್ದೇಶ್ವರ ಸ್ವಾಮಿಗಳು ಸರ್. ಅವರಿಗೆ ಯಾವ ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ, ಯಾವ ನಾವು ಕೃತಿಯಿಂದನೂ ಮಾಡಲಿಕ್ಕೆ ಆಗಂಗಿಲ್ಲ. ಅಂಥ ತ್ಯಾಗಜೀವಿ ಅಂತಂದರೆ ಸರಳ ಜೀವಿ, ಸರಳ ಸ್ವಭಾವ, ಒಳ್ಳೆಯ ಒಂದು ಆಧ್ಯಾತ್ಮಿಕ ವ್ಯಕ್ತಿ. ಅವರ ಸಾದಾ ವ್ಯಕ್ತಿತ್ವ, ಗುಣ, ಅವರ ನಡತೆ ಸಾಮಾನ್ಯ ಜನರಿಗೂ ತಿಳಿಯುವಂಥ ಭಾಷೆಯಲ್ಲಿ ಹೇಳುವಂಥ ಒಂದು ಶೈಲಿ ಅವರಲ್ಲಿ ಇತ್ತು ಅಂತೇಳಿ ಹೇಳಿ ಅವರ ಅಂತಿಮ ದರ್ಶನ ಒಂದು ಜನರ ಒಂದು ಸಹಕಾರದಿಂದ, ಶಾಂತತೆಯಿಂದ, ಅವರ ಒಂದು ತ್ಯಾಗಕ್ಕೆ ನಾವೆಲ್ಲ ಶಾಂತತೆ ಎನ್ನುವಂಥ ತ್ಯಾಗವನ್ನು ನೀಡಬೇಕಂತೇಳಿ ಎಲ್ಲ ಜನರಲ್ಲಿ ಸಹಿತ ನಾನು ಮನವರಿಕೆ ಮಾಡಿಕೊಂಡು ನಾನು ಮಾತಾಡ್ತೀನಿ. ಮಾತಾಡ್ಸಾ ಹೋಗೋಣ ಗುರುರಾಜ. ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅವ್ರ ಮಾತುಗಳಲ್ಲೇ ಗೊತ್ತಾಗುತ್ತೆ ಅಂತ ಅದ್ಭುತ ವ್ಯಕ್ತಿ ಮತ್ತೆ ವ್ಯಕ್ತಿತ್ವ ಶ್ರೀಗಳದ್ದು ಅಂತ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಕೇಳ್ತಾ ಇದ್ರೆ ಅಲ್ಲಿ ಬರ್ತಾ ಇರುವಂತ ಭಕ್ತರು ಮಾತನಾಡ್ತಾ ಇರುವಂಥದ್ದನ್ನ ನೋಡ್ತಾ ಇದ್ರೆ ಮಾದರಿಯ ಮತ್ತೆ ಸ್ಫೂರ್ತಿಯ ಜೀವನ ಯಾವ ರೀತಿಯಾಗಿ ನಡೆಸಿದ್ರಪ್ಪ ಇವರು ಅಂತ ಅನ್ಸುತ್ತೆ. ಎಂಥ ಅದ್ಭುತ ವ್ಯಕ್ತಿ ಮತ್ತೆ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಸಿದ್ದೇಶ್ವರ ಶ್ರೀಗಳು. ವಿಚಾರವಾಗಿ ಬದುಕಿ ಅದರ ಜೊತೆನೆ ವಿಚಾರವಾಗಿಯೇ ಉಳ್ಕೊಂಡ್ರು.
ಇನ್ನು ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಮಾತಾಡಲಿಕ್ಕೆ ಎಎಸ್ ಪಚ್ಚಾಪುರೆ ನಿವೃತ್ತ ನ್ಯಾಯಮೂರ್ತಿಗಳು ಹೈಕೋರ್ಟ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸಿದ್ದೇಶ್ವರ ಶ್ರೀಗಳು ಇಲ್ಲ, ಅವರು ಅಗಲಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ನಡೆದಾಡುವ ದೇವರು ಅವರು, ಇಡೀ ಸಮಾಜವನ್ನ ಅನಾಥರನ್ನಾಗಿ ಮಾಡೋಗಿದ್ದಾರೆ. ಆ ಭಾವ ಎಲ್ಲರಲ್ಲೂ ಕೂಡ ಇದೆ. ಯಾವ ರೀತಿಯಾಗಿ ನೀವು ನೆನಪಿಸ್ಕೊಳ್ತೀರಾ ಶ್ರೀಗಳನ್ನ ಅಂತ? ಹೌದು, ಅವರು ಅಪ್ಪಾಜಿಯವರು. ನಾನು ಸಾಮಾನ್ಯವಾಗಿ ಅವ್ರಿಗೆ ಸಿದ್ದೇಶ್ವರ ಸ್ವಾಮೀಜಿ ಅಂತ ನಂಗೆಲ್ಲ ಅಪ್ಪಾಜಿ ಅಂತ ಹೇಳ್ತೀನಿ. ನಾನು 1993 ಜಿಲ್ಲಾ ನ್ಯಾಯಾಧೀಶನಾಗಿ ಇಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಬಿಜಾಪುರಕ್ಕೆ ಆಯ್ತು. ಬಿಜಾಪುರಕ್ಕೆ ಅಪಾಯಿಂಟ್ಮೆಂಟ್ ಆದ ನಂತರ ಸುಮಾರು 15 ದಿವಸವಾಗೇನೆ ಅವರು ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿಂದ ಹೋಗಿ ಅವರ ಆ ಒಂದು ವ್ಯಕ್ತಿತ್ವ, ಅವರ ಆ ಸಾತ್ವಿಕ ವ್ಯಕ್ತಿತ್ವ ಮುಖದೊಳಗೆ ನಮ್ಗೆ ಕಳೆ ಇತ್ತಲ್ಲ, ನನ್ನ ಇಷ್ಟ ಅವ್ರನ್ನ ಆಕರ್ಷಿತು. ಅಲ್ಲಿಂದ ಹಿಡ್ಕೊಂಡು ಸುಮಾರು 30 ವರ್ಷಗಳು ಆಯ್ತು. ಇಲ್ಲಿಂದ 93 ಹಿಡ್ಕೊಂಡು ಇಲ್ಲಿ ತನಕ ನಾನು ರಿಜಿಸ್ಟ್ರಾರ್ ವಿಜಿಲೆನ್ಸ್ ಇದ್ದೆ, ರಿಜಿಸ್ಟ್ರಾರ್ ಜನರಲ್ ಇದ್ದೆ, ರಿಜಿಸ್ಟ್ರ್ ಹೈಕೋರ್ಟ್ ಜಡ್ಜ್ ಆಗಿ ಜೈಲಲಿತ ಪ್ರಕರಣವನ್ನ ಮೊಟ್ಟ ಮೊದಲ ಬಾರಿ ನನಗೆ ಅಲ್ಲಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ನನಗೆ ಕೊಟ್ರು. ಆ ಸಂದರ್ಭದೊಳಗೇನೆ ಅಪ್ಪಾಜಿಯವರು ನನಗೆ ಆತ್ಮೀಯರಾಗಿ ನನ್ಗೆ ಎಷ್ಟು ಅಂದ್ರೆ ಅವ್ರ ಶಿಷ್ಯರೊಳಗೆ ಎಷ್ಟೋ ಶಿಷ್ಯರಿದಾರಲ್ಲ ಅವ್ರೊಳಗೆ ಒಬ್ಬ ಶಿಷ್ಯ ಅನ್ನುವಂತ ರೀತಿಯಲ್ಲಿ ನನ್ನನ್ನ ಅವರು ನೋಡ್ತಾ ಇದ್ರು. ಅಂತ ಒಂದು ದೇವರು ಅಂತ ಹೇಳ್ತಾರಲ್ಲ, ನಿಜವಾಗಿ ನಾವು ದೇವ್ರನ್ನ ಕಂಡಿಲ್ಲ, ಆದ್ರೆ ಈ ಭೂಮಿ ಮೇಲೆ ಏನಾದ್ರೂ ದೇವರು ಅನ್ನೋರು ಇದಾರೆ ಅಂತಂದ್ರೆ ಅವರು ನಮ್ಮ ಅಪ್ಪಾಜಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ಬಹುದು. ಪ್ರತಿ ತಿಂಗಳಿಗೆ ಒಮ್ಮೆ ಅವರು ಒಂದು ತಿಂಗಳಿಗೆ ಒಂದೊಂದು ಪ್ರವಚನ ಮಾಡ್ತಿದ್ರು ಒಂದೊಂದು ಸ್ಥಳದೊಳಗೆ. ಆ ಪ್ರತಿಯೊಂದು ಸ್ಥಳಕ್ಕೂ ಸಹಿತ ಒಂದು ದಿವಸ ಆದ್ರೂ ಸಹಿತ ತಪ್ಪದೇ ನಾನು ನ್ಯಾಯಾಧೀಶ ಇದ್ದಾಗೂ ಆಯ್ತು, ಆ ನಂತರನೂ ಆಯ್ತು, ಅವರಿಗೆ ಹೋಗಿ ಭೇಟಿಯಾಗಿ ಒಂದ್ ದಿವಸ ಅಥವಾ 2 ದಿವಸ ಅವ್ರ ಪ್ರವಚನ ಕೇಳ್ಕೊಂಡು ಅವ್ರ ಪುಸ್ತಕಗಳನ್ನ ಯಾವ್ದಾದ್ರು ಬರೆದಿದ್ರೆ ಅವ್ರ ಆಡಿಯೋ ಕ್ಯಾಸೆಟ್ಸ್ ಇದ್ರೆ ತಗೊಂಡ್ ಬಂದು ಪ್ರತಿನಿತ್ಯ ನನ್ನ ಜೀವನದೊಳಗ ಆ ತತ್ವಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೆ. ನಾನು ನನ್ನ ವ್ಯಕ್ತಿತ್ವ ಬದಲಾವಣೆ ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ಬಹುದು. ಮೊದಲು ಒಂದ್ ಸ್ವಲ್ಪ ಬಹಳ ಶಾಯಿ ಇರ್ತಿದ್ದೆ, ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಆ ಒಂದು ಶಕ್ತಿಯನ್ನು ತುಂಬಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ನನ್ನ ಅಪ್ಪಾಜಿಯವರು ಅಂತ. ಎಂತ ನನ್ನಲ್ಲಿ ಒಂದು ಸ್ವಲ್ಪ ಸಿಟ್ಟಿರ್ತಿತ್ತು. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಜಯಲಲಿತಾ ಪ್ರಕರಣ ನಡೆದಾಗ ಅವರು ಒಂದು 4-5 ಮುದತಿಗೆ ಬರಲಿಲ್ಲ, ಯಾರು ಜಯಲಲಿತಾ ಅವ್ರು ಬರಲಿಲ್ಲ. ಆ ಕಾರಣ ನಾನು ಆ ವಕೀಲರಿಗೆ ಒಂದ್ ಸ್ವಲ್ಪ ಸಿಟ್ಟಿಗೆ ಬಂದೆ ಓಪನ್ ಕೋರ್ಟ್ ಒಳಗೆ. ಇದೇನ್ರಿ ಇದು, ಅವ್ರ ಮುಖ್ಯಮಂತ್ರಿಗಳಾದ್ರೆ ಏನಾಯ್ತು, ಕೋರ್ಟಿಗೆ ಬರ್ಬೇಕಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದೆ. ನಾನು ಸಿಟ್ಟಿಗೆ ಬಂದಾಗ ಮರುದಿನ ಪೇಪರ್ ದೊಳಗೆ ಬಂತು ಏನು ನ್ಯಾಯಾಧೀಶರು ಸೆಟ್ ಆಗಿ ದಿ ಜಡ್ಜ್ ಹ್ಯಾಸ್ ಬಿಕಮ್ ಆಂಗ್ರಿ ಅಂತ ತಿಳ್ಕೊಂಡು ನನಗೆ ಇಷ್ಟು ನೋವಾಯ್ತು. ಅಲ್ಲ, ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯನಾಗಿ ನನ್ನಲ್ಲೇ ಕ್ರೋಧ ಅನ್ನುವಂತಹ ಒಂದು ವೀಕ್ನೆಸ್ ಇದೆಯಲ್ಲ, ಇದು ಇನ್ನೂ ತನಕ ನನ್ನ ಕಡೆ ಇದೆಯಲ್ಲ ಅಂತ ತಿಳ್ಕೊಂಡು ಆ ನಂತರ ನಾನು ಕ್ರೋಧ ಮಾಡುವುದನ್ನೇ ಬಿಟ್ಟುಬಿಟ್ಟೆ ಅನ್ನುವಂತದ್ದೊಂದು ಜೀವಂತ ಉದಾಹರಣೆ ನನಗೆ. ಅಂದ್ರೆ ಆ ಕ್ರೋಧವನ್ನು ಸಹಿತ ಹೊರಗೆ ತೆಗೆದು ನನ್ನನ್ನ ಒಂದು ಎಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು, ಏನೇ ಹೇಳ್ಬೇಕಾದ್ರೂ ಪ್ರೀತಿಯಿಂದ ಮಾಡ್ಬೇಕು ಅನ್ನುವಂತ ಒಂದು ಬುದ್ಧಿಯನ್ನ ನಮ್ಗೆ ಅವರು ನೀಡಿದ್ರು. ಪ್ರತಿ ವರ್ಷ ಅವ್ರ ಕಡೆ ಹೋದ್ರೆ ಬ್ಯಾಸಗಿ ಸೂಟಿ ಇತ್ತು ಅಂತಂದ್ರೆ ಸುಮಾರು ಒಂದು 8-10 ದಿವಸ ಕಾಲ ಅವ್ರ ಕಡೆ ಇರ್ತಿದ್ದೆ. ಈ ನಿವೃತ್ತಿ ಆದ ನಂತರ ಸಹಿತ ಸುಮಾರು ಒಂದೂವರೆ ತಿಂಗಳ ಕಾಲ ಬಾಲ್ಗಾಂವದಲ್ಲಿ ಅವರು ಆಶ್ರಮದಾಗಿದ್ರು. ಅದೇ ಬಾಲ್ಗಾಂವದೊಳಗೆ ನಾನು ಆಶ್ರಮದೊಳಗೆ ಅಲ್ಲೇ ಇದ್ದೆ. ಅವರಂದ್ರು, ಏನ್ರಿ ನೀವು ಸಂಸಾರ ಬಿಟ್ಕೊಂಡು ಆರಾಮ್ ಎಷ್ಟ್ ಆಗಿ ಎಷ್ಟು ಖುಷಿಲೇ ಇರ್ತಿರಲ್ಲ ಇಲ್ಲಿ ಅಂತಂದ್ರೆ, ಅಲ್ಲ ರಪ್ಪಜಿ, ನೀವು ದೇವ್ರಿದ್ದೀರಿ, ನಿಮ್ಮ ಹೊರತಾಗಿ ಮತ್ತೆ ಇನ್ನೇನಾದ್ರೆ ಜಗತ್ತಿನೊಳಗೆ ನಿಮ್ ಕೂಡ ಇರೋದನ್ನೇ ನಮ್ದು ಒಂದು ಸೌಭಾಗ್ಯ ಅಂತ ತಿಳ್ಕೋಬಹುದು. ಸುಮ್ಮನೆ ನಾನು ಏನೋ ನ್ಯಾಯಾಧೀಶ ಆಗಿ ಬಂದೆ, ಸಣ್ಣವನ ಇದ್ದಾಗೇನೆ ಒಂದ್ ವೇಳೆ ತಪ್ಪ ಪರಿಚಯ ನನಗ ಆಗಿತ್ತು ಅಂತಂದ್ರೆ ಒಬ್ಬ ಶಿಷ್ಯರು ಹೇಳುವ ನಾನು ಇಲ್ಲೇ ಇರ್ತಿದ್ದೆ ನಿಮ್ ಜೊತೆ, ಆದ್ರೂ ಸಂಸಾರ ಜೀವನಕ್ಕೆ ಬಂದೆ ಅನ್ನುವಂತಹ ಮಾತನ್ನ ಅವರಿಗೆ ವ್ಯಕ್ತಪಡಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು ಅಪ್ಪಾಜಿ. ಅದು ನನ್ನ ತಂದೆ ತಾಯಿ ಬಂಧು ಬಳಗ ಅಂತಂದ್ರೆ ಎಲ್ಲ ಅವರೇ ಅನ್ನುವಂತಹ ಒಂದು ಭಾವನೆಯನ್ನ ನನ್ನ ಜೀವನದೊಳಗೆ ನಾನು ನೀವು ಮಾಡ್ಕೊಂಡೆ. ನನ್ನನ್ನು ಎಷ್ಟು ಪರಿವರ್ತನೆ ಮಾಡಿದ್ರು ಅಂತಂದ್ರೆ, ನನಗ ಈ ಸ್ಪಿರಿಚುಯಾಲಿಟಿ ಅಧ್ಯಾತ್ಮದ ಕಡೆ ಎಳೆದು ತಂದವರು, ಅಧ್ಯಾತ್ಮದ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ತಿಳಿಸಿದವರು, ಯೋಗ ಮತ್ತು ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಧ್ಯಾನ ಅದ್ರ ಬಗ್ಗೆ ನನಗೆ ಪ್ರತಿನಿತ್ಯನೂ ಸಹಿತ 93 ಹಿಡ್ಕೊಂಡು ಇಲ್ಲಿವರೆಗೂ ಸಹಿತ ಮುಂಜಾನೆ 1 ತಾಸು ಧ್ಯಾನ ಮಾಡ್ಕೊಂಡೇನೆ. ಅವ್ರ ನೆನಪಿನೊಳಗೇನೆ ಗುರು ಮತ್ತು ದೇವರು
ದೇವರೇ ಗುರು ಗುರು ದೇವರು ಅನ್ನುವಂತ ಒಂದು ಭಾವನೆ ಇಟ್ಕೊಂಡು ಬಂದಿದ್ದೇನೆ ಅಂತ ಪುಣ್ಯಾತ್ಮರು ನಮ್ಮನ್ನ ಅಗಲಿದ್ದಾರೆ. ನಿಜವಾಗಿ ಸಹಿತ ನಮ್ಗೆ ಹೇಗೆ ಆಗಿದೆ ಅಂತಂದ್ರೆ ಅವ್ರು ಅಗಲಿದಾರು ಇಲ್ಲೂ ಅಗಲಿಲ್ಲ ಇನ್ನು ಅಗಲಿಲ್ಲ ಅನ್ನುವಷ್ಟ ಮಟ್ಟಿಗೆ ಅವರು ಅವ್ರ ಜ್ಞಾನದ ಬೆಳಕು ಎಲ್ಲಾ ಕಡೆ ತುಂಬಿದೆ. ಆದ್ರೂ ಸಹಿತ ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಿಜಕ್ಕೂ ಭಯಂಕರ ಬಹಳ ಬಹಳ ನೋವಾಗುತ್ತೆ ನಮ್ಗೆ. ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆ ದೇವರ ಇಚ್ಛೆಗೆ ನಮಗೂ ಏನ್ ಮಾಡ್ಲಿಕ್ಕೆ ಅಲ್ಲ. ಅದು ಏನು ಅದು ವೈಕುಂಠ ಏಕಾದಶಿ ದಿವಸ ಅಂದ್ರೆ ನೋಡಿ ಅವರು ನಮ್ಮನ್ನ ದೇಹ ಬಿಟ್ಟದ್ದು ವೈಕುಂಠ ಏಕಾದಶಿ ದಿವಸ ಅಂದ್ರೆ ವೈಕುಂಠದ ಮಾರ್ಗನು ಸಹಿತ ಅವರಿಗೆ ನೇರವಾಗಿ ಓಪನ್ ಆಗಿದೆ ಅನ್ನುವಂತಹ ಒಂದು ಆ ದೇವರೇನೆ ಅವರು ಈ ಭೂಮಿಗೆ ಬಂದಿದ್ರು. ಆ ದೇವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದ್ರೂ ಸಹಿತ ನಮ್ಮ ಹೃದಯದೊಳಗೆ ಎಂದೂ ಅವರು ಶಾಶ್ವತವಾಗಿ ಇರ್ತಾರೆ. ನಾವು ಜೀವಂತ ಆಗಿರುವವರೆಗೂ ಅವರು ಇರ್ತಾರೆ ಅನ್ನುವಂತ ಭಾವನೆ ನಂದು. ನಾನು ಕೆಲವರು ಮಾತನಾಡ್ತಿದ್ದನ್ನ ಕೇಳ್ತಾ ಇದ್ದೆ. ಸಾಕು ಈ ಜೀವನಕ್ಕೆ ಇಷ್ಟು ಜೀವನ ಅಂದ್ರೆ ಈ ಜೀವಕ್ಕೆ ಇಷ್ಟು ಜೀವನ ಸಾಕು, ಇನ್ ಮುಂದೊಂದು ಏನಾದ್ರೂ ಜನ್ಮ ಅಂತಿದ್ರೆ ಅವಾಗ ನೋಡೋಣ ಅನ್ನುವ ರೀತಿಯಲ್ಲಿ ಆ ಮನಸ್ಥಿತಿಗೆ ಬಂದ್ಬಿಟ್ಟಿದ್ರು ಅನ್ನುವಂಥದ್ದನ್ನ ಕೇಳ್ತಾ ಇದ್ದೆ. ಹಾಗೆ ಸರ್, ನಿಮ್ ಮಾತುಗಳನ್ನ ಕೇಳುವಂತ ಸಂದರ್ಭದಲ್ಲಿ ಎಷ್ಟು ಪುಣ್ಯವಂತರು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಸಾಧು ಸಂತರು ಅಂತ ಬಂದಂತ ಟೈಮ್ನಲ್ಲಿ ಹೇಳ್ಕೊಳಿಕ್ಕೆ ಸಾಧು ಸಂತರು ಸ್ವಾಮೀಜಿಗಳು ಅಂತ ಹೇಳ್ತೀವಿ. ಕಾಮ ಕ್ರೋಧ ಮದ ಮತ್ಸರ ಈ ಲೋಭ ಇದೆಲ್ಲದ್ರಿಂದ ದೂರ ಇರುವಂತವ್ರನ್ನ ಸ್ವಾಮೀಜಿಗಳು ಅಂತ ಹೇಳ್ತೀವಿ. ಅದಕ್ಕೆ ತದ್ವಿರುದ್ಧವಾಗೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಸ್ವಾಮೀಜಿಗಳು ಕೂಡ. ಮನುಷ್ಯ ಯಾವ ರೀತಿಯಾಗಿ ಇರಬೇಕು, ಸಾಧು ಸಂತರು ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಒಂದು ಮೇಲ್ಪಂಕ್ತಿಯನ್ನ ಹಾಕೊಟ್ಟಂತವ್ರು ಸಿದ್ದೇಶ್ವರ ಶ್ರೀಗಳು. ಅಂತದ್ದು ಒಂದು ವ್ಯಕ್ತಿತ್ವ ನಮ್ಮ ಜಗತ್ತಿನೊಳಗೆ ಅವರ ಹೊರತಾಗಿ ಅಷ್ಟು ಪರಿಶುದ್ಧ ಆತ್ಮ ಅನ್ನೋದು ಅಥವಾ ಪರಮಾತ್ಮ ಅನ್ನೋದು ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ನಿಖರವಾಗಿ ನಾನು ಹೇಳ್ಬೋದು. ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾನು ಬೆಂಗಳೂರಿಗೆ ಜಿಲ್ಲಾ ನ್ಯಾಯಾಧೀಶ ಇದ್ದಾಗ ಆದ್ರೆ ಜೈಲಿಲ್ದ ಪ್ರಕಾರ ನಡೆಸು ಹೇಳಿದೊಳಗೆ ಅವ್ರು ಮನೆಗೆ ಬಂದಿದ್ರು. ಆ ವೇಳೆದೊಳಗೆ ಅವ್ರು ಬಟ್ಟೆ ಹಾಕೋತಿರಲ್ಲ, ಕೊಡೆ ಬಟ್ಟೆ ಅಂತಂತಾರೆ ಅದಕ್ಕೆ. ಬೆಂಗಳೂರಿನೊಳಗೆ ಹುಡುಗಾಡಿ ಹುಡುಗಾಡಿ ಅವರಿಗೆ ಒಂದು ಲುಂಗಿ ಮತ್ತು ಒಂದು ಶರ್ಟಿನ ಬಟ್ಟೆ ತಗೊಂಡ್ ಬಂದೆ. ಆ ಬಟ್ಟೆ ಅಪ್ಪಾಜಿ ನಾನು ಇದನ್ನ ನನ್ನ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಸ್ವೀಕಾರ ಮಾಡ್ರಿ ಅಂತಂದೆ. ಬೇಡ ಬೇಡ, ನನಗೇನು ಬೇಡ, ನನಗೆ ಎರಡು ಬಟ್ಟೆ ಇದಾವೆ, ನನಗೆ ಇದು ಬೇಡ ಅಂತ ಹೇಳಿದ್ರು. ಆ ವೇಳೆದಾಗ ಅವ್ರಿಗೆ ಹೇಳಿದೆ, ನಾನು ಜೀವನದೊಳಗೆ ಎಂದೂ ಭ್ರಷ್ಟಾಚಾರ ಏನು ಎಂದು ಎಲ್ಲೂ ಅನ್ಯಾಯ ಮಾಡಿಲ್ಲ, ಪ್ರಾಮಾಣಿಕವಾಗಿ ದುಡಿದು ಪ್ರಾಮಾಣಿಕತೆಯಿಂದ ನಿಮ್ಗೆ ಕೊಡ್ತಾ ಇದ್ದೀನಿ, ಇಂಥ ಶಿಷ್ಯನ ಒಂದು ಕಾಣಿಕೆಯನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ನೋಡ್ರಿ ಅಪ್ಪಾಜಿ, ನಿಮಗೆ ಬಿಟ್ಟಿದ್ದೇನೆ ನಾನು, ಇನ್ ಹೆಚ್ಚು ಹೇಳೋದಿಲ್ಲ ಅಂತಂದೆ. ಆಯ್ತು ರೀ, ಕೊಟ್ಬಿಡಿ ಕೊಟ್ಬಿಡಿ ಅಂತ ಹೇಳಿ ತಗೊಂಡ್ರು, ಸ್ವೀಕಾರ ಮಾಡಿದ್ರು. ಅದೇ ನನ್ನ ಜೀವನದೊಳಗೆ ಅದನ್ನ ಇನ್ನೂ ತನಕ ನನಗೆ ನೆನೆಸುತ್ತೆ. ಎಂತ ವ್ಯಕ್ತಿತ್ವ ಅವ್ರದ್ದು ಅಂದ್ರೆ ಏನು ಬೇಡ ಅನ್ನುವಂತದ್ದೊಂದು ಭಾವನೆ ಯಾವ ಯಾವ ಸ್ವಾಮಿಗಳಲ್ಲಿ ಇರುತ್ತೆ, ಯಾವ ಸಂತರಲ್ಲಿ ಇರುತ್ತೆ ಹೇಳಿ. ಅಂತ ಒಂದು ವ್ಯಕ್ತಿತ್ವ ಅವ್ರದ್ದು ನಿಜವಾಗಿ. ಅವರು ದೇವರಿಂದ ಅಂತ ಹೇಳ್ಬೋದು ಅಷ್ಟೇ. ದೇವರು ಕೊಡ್ತಾನೆ ಹೊರತಾಗಿ ಏನು ತಗೊಳ್ಳೋದಿಲ್ಲ ಅಂತಾರಲ್ಲ. ನಿಮ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಸಿದ್ದೇಶ್ವರ ಶ್ರೀಗಳನ್ನ ಹೋಲಿಕೆ ಮಾಡುವಂತ ಮತ್ತೊಬ್ಬ ಮನುಷ್ಯನೇ ಇಲ್ಲ. ಅಂದ್ರೆ ಸಂತರನ್ನು ಬಿಟ್ಬಿಡೋಣ, ಮನುಷ್ಯರೇ ಇಲ್ಲ ಯಾರು ಅನ್ನುವಂತ ರೀತಿಯಲ್ಲಿ ಭಾವನೆಗಳು ಜನರಿಗೆ ಬರ್ತಾ ಇರುವಂತ. ತುಂಬಾ ಧನ್ಯವಾದ ಸರ್ ನಮ್ ಜೊತೆ ಮಾತನಾಡಿದಕ್ಕೆ. ಬಾಲಕ ಶುದ್ಧಗೊಂಡ ಬಿರಾದಾರ ಸಿದ್ದೇಶ್ವರ ಶ್ರೀಯಾಗಿ ರೂಪುಗೊಂಡಿದ್ದೆ ಅಚ್ಚರಿ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಿಜ್ಜರಗಿ ಗ್ರಾಮದ ಬಳಿ ಶ್ರೀಗಳ ಬಾಲ್ಯದ ಕ್ಷಣ ಕಳೆದ ವಿಶೇಷ ಸ್ಥಳ ಇದೆ. ಈ ಸ್ಥಳದ ಮಹತ್ವ ಹಾಗೂ ಶ್ರೀಗಳ ಬಗ್ಗೆ ಬಾಲ್ಯದ ಸ್ನೇಹಿತರಾಗಿರುವಂಥ ನಾಗಪ್ಪ ಬಿರಾದರ್ ಅವರು ನ್ಯೂಸ್ ಏಟಿನ್ ಜೊತೆ ಹಂಚಿಕೊಂಡಿದ್ದಾರೆ. ನೋಡಿ, ಜ್ಞಾನಯೋಗಿ, ಮಹಾನ್ ಮಾನವತಾವಾದಿ, ಮಹಾನ್ ಸಂತರಾಗಿರುವಂತಹ ಸಿದ್ದೇಶ್ವರ ಶ್ರೀಗಳ ಪೂರ್ವದ ಹೆಸರು ಸಿದ್ದಗೊಂಡ ಬಿರಾದರ್ ಅಂತ. ಸಿದ್ದಗೊಂಡ ಬಿರಾದರ್ ಎನ್ನುವಂತಹ ಯುವಕ ಸಿದ್ದೇಶ್ವರ ಶ್ರೀಗಳಾಗಿ ಪರಿವರ್ತನೆಯಾಗಿದ್ದು ಹೇಗೆ ಮತ್ತು ಎಲ್ಲಿ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇರುವಂಥದ್ದು. ಸದ್ಯ ನಾವೀಗ ಆ ಒಂದು ಕುತೂಹಲಕ್ಕೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಸದ್ಯ ನಾವಿರುವಂತಹ ಸ್ಥಳ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರಗಿ ಗ್ರಾಮದ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗ. ಇಲ್ಲಿ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ, ಈ ಜಾಗ ಸನ್ಯಾಸಪ್ಪನ ಮಠ ಅಂಥೇಳಿ ಇದನ್ನು ಕರೆಯಲಾಗುತ್ತೆ. 100 ವರ್ಷಗಳ ಇತಿಹಾಸ ಈ ಮಠಕ್ಕೆ ಇರುವಂಥದ್ದು. ಏನು, ಸಿದ್ದೇಶ್ವರ ಶ್ರೀಗಳು ಮುಂಚೆ ಸಿದ್ದಗೊಂಡ ಎನ್ನುವಂತಹ ಬಾಲಕರಾಗಿದ್ದರು. ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲೇ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಂದಿಷ್ಟು ಸೆಳೆತ ಇರುತ್ತೆ. ಹೀಗಾಗಿ ಅವರು ಶಾಲೆಯ ಬಿಡುವಿನ ಸಂದರ್ಭದಲ್ಲಿ ಶಾಲೆಯಿಂದ ಇಲ್ಲಿಗೆ ಬಂದು, ಇಲ್ಲಿ ಏನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಈ ಒಂದು ದೇವಸ್ಥಾನ, ಇದು ಒಳಗಡೆ ಒಂದು ಈಶ್ವರ ಲಿಂಗು ಇರುವಂಥದ್ದು. ಇದೇ ಒಂದು ದೇವಸ್ಥಾನದಲ್ಲಿ ಅಂದರೆ 9ನೇ ವಯಸ್ಸಿನಲ್ಲಿ ಸಿದ್ದೇಶ್ವರ ಶ್ರೀಗಳು ಅಂದರೆ ಅಂದಿನ ಸಿದ್ದಗೊಂಡ ಅವರು ಆಧ್ಯಾತ್ಮದ ಕಡೆಗೆ ತಮ್ಮ ಒಲವು ಹೆಚ್ಚಾಗಿದ್ದರಿಂದ ಈ ಒಂದು ಸ್ಥಳಕ್ಕೆ ಬಂದು ಅವರು ಜ್ಞಾನಕ್ಕೆ ಕೂಡ್ತಾ ಇದ್ರು.
ಈ ಒಂದು ಒಳಗಡೆ ಏನು ಕಾಣಿಸ್ತಾ ಇದೆ, ಇಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಈಶ್ವರ ಲಿಂಗು ಇರುವಂಥದ್ದು. ಈ ಒಂದು ಈಶ್ವರ ಲಿಂಗು ಪಕ್ಕದಲ್ಲೇ ಕುಳಿತುಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಸ್ಥಳೀಯರು ನಮಗೆ ಹೇಳಿರುವಂಥದ್ದು. ಅದರ ಜೊತೆಗೇನೆ ಇವರು ಇಲ್ಲಿ ಬಂದು ಕೂಡುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರಾಗಿರ್ಬೋದು, ಊರಿನ ಕೆಲವೊಂದಿಷ್ಟು ಹಿರಿಯರಾಗಿರ್ಬೋದು, ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮದ ಕಡೆ ಯಾಕೆಷ್ಟು ಒಲವು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಮನವೊಲಿಸೋಕ್ಕೆ ಬೇಡ, ಕುಟುಂಬಸ್ಥರ ಒಟ್ಟಿಗೆ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಕೂಡ ಇಲ್ಲಿಗೆ ಬಂದು ಮಾಡ್ತಾ ಇರ್ತಾರೆ. ಆದರೆ ಯಾರೂ ಕೂಡ ಅವರಿಗೆ ತೊಂದರೆ ಕೊಡಬಾರ್ದು, ಅವರಿಗೆ ಮನೆಗೆ ಕರಿಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಒಂದು ಬಾಗಿಲಿಗೆ ಅವರೊಂದು ದೊಡ್ಡದಂತಹ ಒಂದು ಕಲ್ಲನ್ನು ಅಡ್ಡಲಾಗಿಟ್ಟು ಒಳಗಡೆ ಧ್ಯಾನವನ್ನು ಮಾಡ್ತಾ ಕೂರ್ತಾ ಇದ್ರು ಅನ್ನೋಂಥದ್ದಿದೆ. ಅವರು ಒಳಗಡೆ ಧ್ಯಾನವನ್ನು ಮಾಡ್ತಾ ಕೂಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಏನು ಈ ದೇವಸ್ಥಾನದಲ್ಲಿ ಕಿಟಕಿ ಕಾಣಿಸ್ತಾ ಇದೆ, ಈ ಒಂದು ಕಿಟಕಿಯಲ್ಲೇ ಧ್ಯಾನಕ್ಕೆ ಕುಳಿತಂತಹ ಒಂದು ಶಬ್ದ ಅಂದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಎನ್ನುವಂತಹ ಶಬ್ದ ಕೇಳಿಸ್ಕೊಂಡು ಇಲ್ಲಿನ ಸ್ಥಳೀಯರು ಹೋಗ್ತಾ ಇದ್ರು. ಈ ರೀತಿಯಾಗಿ ಅವರು ಒಂದು 9ನೇ ವಯಸ್ಸಿನಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಆಧ್ಯಾತ್ಮದ ಕಡೆಗೆ ಹೆಚ್ಚಾಗಿ ಒಲವನ್ನು ಹೊಂದಿದ್ರಿಂದ ಇಲ್ಲಿಗೆ ಬಂದ ಬಳಿಕ ಅವರು ಏನು ವಿಜಯಪುರದಲ್ಲಿರುವಂತಹ ಆಶ್ರಮಕ್ಕೆ ಅವರು ಹೋಗಿರುವಂಥದ್ದು. ಸದ್ಯ ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಮ್ಮ ಜೊತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸಿದ್ದೇಶ್ವರ ಶ್ರೀಗಳಿಗಿಂತ ಒಂದೆರಡು ವರ್ಷಗಳು ಚಿಕ್ಕವರಾಗಿರುವಂತಹ ಈ ಒಂದು ಬಿಜ್ಜರ್ಗಿ ಗ್ರಾಮದ ಹಿರಿಯರಿದ್ದಾರೆ. ಅಜ್ಜವರೇ, ಸಣ್ಣಂದಿರತ ಸಂದರ್ಭದಾಗ ನೀವು ಸಿದ್ದೇಶ್ವರ ಶ್ರೀಗಳನ್ನ ನೋಡಿರ್ತೀರಿ, ಅವ್ರು ಯಾವ ರೀತಿ ಇದ್ರು ಮತ್ತೆ ಈ ಸ್ಥಳಕ್ಕೆ ಯಾಕೆ ಬರ್ತಾ ಇದ್ರು ಅಂತ? ಅಲ್ಲಿ ಅವರು ಸಣ್ಣ ಬಾಲಂಗ ಸಣ್ಣ ಒನ್ನತೆ ಎಣತೆ ಸಲಿ ಕಲಿಯೋತ್ನಾಗೆ ಅವರು ಹುಡುಗರು ಕೂಡ ಕೊಂಡಿರ್ತಿದ್ದಿಲ್ಲ, ಅವರು ದಂಡಿಗೆ ಕೊಂಡವರು. ದಂಡಿಗೆ ಕೂತು ಅವ್ರಿಗೂ ಗುರುಗಳು ಏನು ಹೇಳ್ತಾರೆ ಬರ್ಕೊಳ್ಳೋದು ಮಾಡೋದು ಮಾಡ್ತಿದ್ರು. ಹುಡುಗರು ಕೂಡ ಅದು ಬಸ್ ಯಾರು ಇಲ್ಲಿ ಗೊತ್ತಿದ್ದಿಲ್ಲ, ಇದು ಕಾಡು ಇತ್ತು ಅವಾಗ ಯಾರೂ ಇರ್ತಿದ್ದಿಲ್ಲ. ಆದರೂ ಅಷ್ಟೊತ್ತಿನಾಗ ಬಂದ ರಾತ್ರಿನೇ ಬಂದು ಅವರು ಯಾವತ್ತೂ ಅಧ್ಯಾತ್ಮ ಸೇವೆ ಮಾಡ್ತಿದ್ರು, ಏನು ಏನು ಅವ್ರಿಗೆ ಓದ್ತಿದ್ರು, ಅವ್ರು ಇಲ್ಲೇ ಮಾಡ್ಕೋತಿದ್ರು. ಮುಂದೆ ಅವ್ರಿಗೆ ಏನೋ ಇವ್ರು ನಮ್ಮೂರೊಳಗೆ ಒಂದು ಪ್ರವಚನ ಹೇಳಕ್ಕೆ ಗುರುಗಳು ಬಂದಿದ್ರು, ಮಲ್ಲಿಕಾರ್ಜುನಪ್ಪರು ಬಂದರು ಬಂದಿರ್ಬೇಕು ನಮಗೂ. ಆದರೆ ಅವ ಎರಡು ಪ್ರವಚನ ಕೇಳೋಣ, ಅವ್ರು ಮಲ್ಲಿಕಾರ್ಜುನಪ್ಪರ ಕಡೆ ರಾತ್ರಿ ಬೆಳಗನ ಹೋಗಿಬಿಟ್ರು. ಅಲ್ಲಿ ವಿಜಯಪುರದಾಗ ಕರಡಿ ಅವ್ರ ತೋಟ ಇರ್ತಿತ್ತು, ಹಳೆ ಬಸ್ ಸ್ಟ್ಯಾಂಡ್ ಬಂದು ಮಲ್ಲಿಕಾರ್ಜುನಪ್ಪರು ಅಲ್ಲಿ ಇರ್ತಿದ್ರು. ಅವ್ರು ಇಂತ್ಯಾಕ ಹೋಗಿ ಕೂತಿದ್ರು. ಅಲ್ಲಿ ಮುಂದೆ ನಮ್ಮ ಊರಾಗ ಹಿರಿಯರೆಲ್ಲರೂ ಕೂಡಿ ಅವರು ಊರಾಗ ನಮ್ಮ ತಾಯಿ ತಂದೆ ನಾವು ಅವನೇ ಹಿರಿಯವ ಅವನು ಬಿಟ್ಟ ನಾವು ಹೆಂಗಿರೋನು ಹೆಂಗೆ ಮಾಡೋನು ಎಲ್ಲ ಕತ್ತಣ ಊರಾಗಿನವರು ಹಿರಿಯರು ಪಂಚರು ಕೂಡಿ ಹೋಗಿ ಮಲ್ಲಿಕಾರ್ಜುನಪ್ಪರು ಭೇಟಿಯಾಗಿ ಇಲ್ಲರಿ ಅವರೇ ಹಿರಿಯರು ನೀವು ಕೊಟ್ಟು ಕಳಿಸ್ರಿ ಅಂತೇಳಿ ದಯ ಮಾಡಿರಿ ಅಂತೇಳೋಣ ಅವ್ರನ್ನ ಕೊಟ್ಟ ವಿದ್ಯಾಭ್ಯಾಸ ನಾ ಮಾಡಪ್ಪ ನೀವು ಮುಂದೆ ಹೊರಂಗಾರೆ ಹೆಂಗೆ ಮಾಡಂಗೆ ಮಾಡಕತ್ತಂದರು. ಮತ್ತೆ ಬಂದ್ರು, ಬಂದು ಮತ್ತೆ 3-4 ದಿನದಾಗ ಇಲ್ಲಿ ಕಲ್ಲು ಹತ್ಕೊಂಡು ಇಲ್ಲಿ ಒಳಗೆ ಕೂತ್ಬಿಟ್ರು ಮಠದಾಗ. ಇಲ್ಲಿ ಶನೀಶಪ್ಪನ ಮಠ ಹತ್ತಿದ್ರು, ಅದು ಕಲ್ಲು ಹೊತ್ಕೊಂಡು ಕೂತ್ರೆ ಯಾರು ಹೇಳಿದ್ರು ಕೇಳಲಾಗ್ತಾ ಇರಲಿಲ್ಲ, ಮಾತಾಡ್ಲಾಗ್ತಾ ಇರಲಿಲ್ಲ, ಏನೂ ಹೇಳಿದ್ರು ಅನ್ಕ ಯಾವಾಗ ಬರ್ತಾನೆ ಎಲ್ಲರೂ ಹೋದ್ರು. ರಾತ್ರಿ ಮತ್ತೆ ಎದ್ದು ಹೋಗಿ ಮಲ್ಲಿಕಾರ್ಜುನಪ್ಪ ಅಂತಕ್ಕೆ ಹೋದ್ರು. ಮಲ್ಲಿಕಾರ್ಜುನಪ್ಪ ಅವರು ಅಂತಕ್ಕೆ ಹೋಗಿ ಮರದನ್ನ ಎಲ್ಲರೂ ಹೋದ್ರು. ಅವ ನೋಡು ಈ ಕಡೆ ಪ್ರಪಂಚಗಾರ ಅಲ್ಲ ಅವರು, ಅವರ ಭಾಷೆ ಅವ್ರ ಉದ್ದೇಶ ಬೇರೆ ಇದೆ, ಅವ್ರನ್ನೇನು ಭಾಷೆ ಎಲ್ಲ ನಾವು ಮಾಡಿಸ್ತೀವಿ ನೀವು ಕಳಜಿ ಬಿಡತ್ತೇಳಿ ಊರನ್ನ ಅವ್ರನ್ನ ತಾಯಿ ತನಗೆ ಹೇಳಿ ಕಳಿಸಿದ್ರು. ಅವಾಗ ಅವ್ರ ವಿದ್ಯಾಭ್ಯಾಸ ಎಲ್ಲ ಲಕ್ಷಾಣಕ್ಕೆ ಮಠಕ್ಕೆ ಹಾಕಿದ್ರು, ಅಲ್ಲಿದ ಮುಗಿಸ್ಕೊಂಡು ಬಂದು ಚರ್ಚಾಣಕ್ಕೆ ಮಾಡಿದರು. ಮುದುಕೆ ಪರೀಕ್ಷೆ ಪಾಸಾಗಿ ಮುಂದೆ ಅವ್ರ ಡಿಗ್ರಿ ಮಾಡಲಿಕ್ಕೆ ಅವರೇ ಕಾರಣ. ಇದಿಷ್ಟು ಬಿಜರ್ಗಿ ಗ್ರಾಮದ ಹಿರಿಯರು ಮತ್ತು ಸಿದ್ದೇಶ್ವರ ಶ್ರೀಗಳ ಬಾಲ್ಯದ ಒಡನಾಡಿಯಾಗಿರುವಂತಹ ಹಿರಿಯರು ಹೇಳುವಂತಹ ಮಾತುಗಳು. ಈ ಒಂದು ಜಾಗ ಏನಿದೆ ಇದು ಸಿದ್ದಗೊಂಡ ಅವರು ಸಿದ್ದೇಶ್ವರ ಶ್ರೀಯಾಗಿ ಪರಿವರ್ತನೆ ಆಗೋದಕ್ಕೆ ಸಾಕ್ಷಿಯಾಗಿರುವಂತಹ ಸ್ಥಳ. ಮಂಜುನಾಥ್ ತಳವಾರ್, ನ್ಯೂಸ್ 18, ವಿಜಯಪುರ. ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ನಡಿಗೆಯನ್ನು ನಿಲ್ಲಿಸಿದ್ದಾರೆ. ಅವರನ್ನು ನೋಡಲಿಕ್ಕೋಸ್ಕರ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅವರನ್ನು ನೋಡುವಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನ್ಯೂಸ್ 18 ಜೊತೆನೂ ಕೂಡ ಮಾತನಾಡಿದ್ದಾರೆ, ಕೇಳೋಣ. ಅಲ್ಲೆಲ್ಲ ಹೋಗಿ ಬಂದವರು, ದರ್ಶನ ಸಿಕ್ಕಿದ್ರೆ ಒಳ್ಳೆ ಆಶ್ರಮಕ್ಕೆ ಹೋಗಿದ್ದಾರೆ, ಈಗ ಹೋಗಿದ್ದಾರೆ, ಮುಂಜಾನೆ ಬಂದಿದ್ದೆ, ಈಗ ಹೋಗಿ ಬಂದೆ ಒಳಗಡೆ. ನಾವು ಇಲ್ಲಿ ವಿಜಯಪುರದಿಂದ ಆಶ್ರಮಕ್ಕೆ ಹೋಗಿದ್ದೆವು. ಅಲ್ಲಿ ಅವ್ರದ್ದು ದರ್ಶನ ಆಗಿತ್ತು ಮೊನ್ನೆ ದಿವಸ, 2 ದಿವಸ ಮುಂಚಿತವಾಗಿ. ಆದರೆ ಅಂತಹ ವ್ಯಕ್ತಿಗಳು, ಅಂಥ ಜೀವಿಗಳು ಈ ಆಧುನಿಕ ಜಗತ್ತಿನಲ್ಲಿ ಸಿಗುವುದಂತೂ ಬಹಳಷ್ಟು ಕಠಿಣ. ಅಂತಹ ತ್ಯಾಗಜೀವಿ ಅಂತಂದರೆ ಈ ಪ್ರಪಂಚಕ್ಕೆ ಒಂದು ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಅಂತಂದರೆ ಮಹಾನ್ ಸಿದ್ದೇಶ್ವರ ಸ್ವಾಮಿಗಳು ಸರ್.
ಅವರಿಗೆ ಯಾವ ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ ಯಾವ ಕೃತಿಯಿಂದನೂ ಮಾಡಲಿಕ್ಕೆ ಆಗಂಗಿಲ್ಲ ಅಂತ ತ್ಯಾಗಜೀವಿ ಅಂತಂದ್ರೆ ಸರಳ ಜೀವಿ ಸರಳ ಸ್ವಭಾವ ಒಳ್ಳೆ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಅವರ ಸಾದಾ ವ್ಯಕ್ತಿತ್ವ ಗುಣ ಅವರ ನಡತೆ ಸಾಮಾನ್ಯ ಜನರಿಗೂ ತಿಳಿಯುವಂತ ಭಾಷೆಯಲ್ಲಿ ಹೇಳುವಂತ ಒಂದು ಶೈಲಿ ಅವರಲ್ಲಿ ಇತ್ತು ಅಂತ ಹೇಳಿ ಅದ ಅಪ್ಪಾಜಿಗೋದ ಎಷ್ಟೇ ಹೇಳೋದು ಅಷ್ಟೇ ಕಮ್ಮಿ ಐತ್ರಿ ಅವರ ದೇವ್ರ ಸಾಕ್ಷಾತ್ ದೇವ್ರ ಈ ಜಗದಾಗ ಮಾತಾಡೋರು ಎಲ್ಲರೂ ಅದಾರ್ರಿ ಕೃತಿ ಮಾಡೋದು ಯಾರು ಇಲ್ಲ ಹೆಂಗ ಹೇಳ್ತಾರ ಅವರ ಆಚರಿಸ್ತದ್ರಿ ಅವ್ರು ಅವರಗತ ಮನುಷ್ಯ ಮತ್ತೆ ಆಗುದಿಲ್ಲ ಮೊದಲನು ಆಗ್ಲಿಲ್ಲ ಮುಂದನು ಆಗಂಗಿಲ್ಲ ನಮ್ ಭಾಗ್ಯ ಅವ್ರದ ದರ್ಶನ ಆಗೈತ್ರಿ ನಾ ಅವ್ರ ಒಂದ್ ಬುಕ್ದ ಟ್ರಾನ್ಸ್ಲೇಷನ್ ಮಾಡಿದ್ರಿ ಮರಾಠಿ ಒಳಗ ನಮ್ ಜತ್ಯಾಗ ಒಂದ್ ತಿಂಗಳ ಪ್ರವಚನ ಇದ್ದಿದೆ ನಾವು ಒಂದ್ ದಿವಸನೂ ತಪಸ್ಲಿಲ್ಲ ಇವತ್ನು ಪ್ರವಚನಗೆ ಹೋಗಿ ಹಿಂಗ ಅನಸ್ತತಿ ಅವ್ರಿಗೆ ಏನ್ ನಾವು ಹಿಂಗ ಅನಂಗಿಲ್ಲ ಶಾಂತಿ ಬೇಕೆ ಅವರು ಶಾಂತಿ ನಮಗ ಕೊಡ್ತಾರ್ರಿ ನಮ್ಗೆ ಶಾಂತಿ ಸಿಗ್ಬೇಕ ಅವ್ರು ಇರ್ತಾರ್ರಿ ಕಾಯಂ ಇಟ್ಟಾರ ನಾವು ಮಹಾರಾಷ್ಟ್ರ ಜತ್ಲಿಂತ ಬಂದಿವ್ರು ಹಾ ದರ್ಶನಕ್ಕೆ ಇವತ್ತು ಬಂದಿವ್ರು ಮುಂಜಾನೆ ಬೆಳಗ್ಗೆ ಬಿಟ್ಟು ಈಗ ಬಂದಿವ್ರು ಇಲ್ರಿ ನಿನ್ನ ಆಶ್ರಮ ಬಂದಿಲ್ಲ ಈಗ ಬಂದಿವ್ರು ನಾವು ಜಮಖಂಡಿ ಅಂದ್ರಿ ನಾವು ಜಮಖಂಡಿ ಅಂದ್ರೆ ಇಲ್ಲೇ ಕೋಚಿಂಗ್ ಎಜುಕೇಟರ್ ಅಕಾಡೆಮಿಯಲ್ಲಿ ಇದೀವಿ ರೀ ನಾವು ಸತತ ಅಪ್ಪಾರ ಆಶ್ರಮದಾಗ ಒಂದು ತಿಂಗಳ ಕಾಲ ಸೇವೆ ಮಾಡೀವ್ರಿ ಅವ್ರು ನೋಡಿ ನೋಡ್ತಾ ಅಲ್ಲಿ ದರ್ಶನ ಪಡಿತಾ ಅಲ್ಲಿ ಸೇವೆ ಮಾಡ್ತಾ ಇದ್ವಿ ಇವತ್ತು ಅವರೆಲ್ಲ ತುಂಬ ದುಃಖ ಆಗ್ತಾ ಇದೆ ಇವತ್ತು ನೋಡೋಕ್ಕಾಗ್ತಾ ಇಲ್ಲ ಬಟ್ ಇವತ್ತು ಗಜಿಕೇರಿ ಅಕಾಡೆಮಿ ಇನ್ಸ್ಟಿಟ್ಯೂಟನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ಎರಡು ದಿವಸ ಇನ್ನು ಅವ್ರ ಎಲ್ಲ ವಿದ್ಯಾರ್ಥಿಗಳು ಅವ್ರು ದರ್ಶನ ಪಡಲಿ ಅಂತ ಹೇಳಿ ಎರಡು ದಿವಸ ಇಟ್ಕೊಂಡು ಸರ್ ಲೋಕಲ್ ಬಿಜಾಪುರ ನಾವು ಸ್ವಾಮಿಗಳು ಸ್ವಲ್ಪ ಆಧ್ಯಾತ್ಮಿಕ ಭಾಳ ನೋಡ್ತಿದ್ದೇವೆ ಯೂಟ್ಯೂಬ್ದಾಗಲಿ ಮೊಬೈಲ್ದಾಗಲಿ ಸ್ವಲ್ಪ ಅವ್ರ ಆಧ್ಯಾತ್ಮಿಕ ವಿಚಾರಗಳು ನಮಗೆ ಅವ್ರಿಗೆ ಅವ್ರು ಮಾತಾಡುವಂಥ ಮಾತುಗಳೇ ನಮಗೆ ಮನಸ್ಸಿಗೆ ಹತ್ತಿದ್ವಿ ಅವರೇ ಇಲ್ಲ ಅಂದ್ರೆ ಮತ್ತೆ ನಾವು ಇಲ್ಲೇ ಬಿಜಾಪುರದವ್ರು ಸರ್ ಇಲ್ಲೇ ಬಿಜಾಪುರದಿಂದ ಆಶ್ರಮ ಕಡೆ ಇರ್ತೀವಿ ರೀ ನಾವು ಈಗ ನಮ್ಗೆ ಭಾಳ ದುಃಖ ಆಗಿಬಿಟ್ಟ ಸರ್ ಎಲ್ಲ ಸಿದ್ದೇಶ್ವರ ಸ್ವಾಮಿಗಳು ಕಳ್ಕೊಂಡು ಒಂದು ಪರಮಾತ್ಮನ ಅಂತ ಪರಮಾತ್ಮಗೆ ನೋಡ್ದಂಗೆ ಆಗ್ತಿತ್ತು ನಮ್ಗೆ ಆಶ್ರಮ ಕಡೆ ಹೋದಾಗ ಅವರು ಆಶ್ರಮ ಪುರಾಣ ಹೇಳಿದಾಗ ಅವ್ರ ಮಾತು ಕೂತು ಕೇಳ್ದಂಗೆ ಆಗ್ತಿತ್ತು ನಮ್ಗೆ ತಾಸುಗಟ್ಟಲೆ ಅಂತ ದೇವ್ರನ್ನ ಕಳ್ಕೊಂಡಿದ್ವಿ ನಾವು ಇವತ್ತೊಂದು ದಿವಸ ಭಾಳ ದುಃಖ ಆಗ್ಯದ ಸರ್ ನಾಗಠಾಣದಿಂದ ಬಂದೀವಿ ರೀ ನಮ್ಗೆ ಸಿದ್ದೇಶ್ವರ ಅಪ್ಪಗಳು ಅಂದ್ರೆ ನಮ್ಮ ನಾಗಠಾಣ ಹೆಮ್ಮೆ ಅಂದ್ರೆ ಹುಣ್ಣಿಮ್ಮಿ ನಾಗಠಾಣ ಜನರಿಗೆ ಹೋಳಿಗೆ ಮಾಡಕ್ ಕರೆಸಿ ಊಟ ಮನ್ನಿ ಎಲ್ಲ ದರ್ಶನ ಪಡ್ಕೊಂಡು ಹೋಗಿದ್ದೀವಿ ಕರೆ ಸರ್ ಆದ್ರೆ ಇನ್ನೊಮ್ಮೆ ಬಂದು ದರ್ಶನ ಮಾಡ್ಬೇಕಂದ್ರೆ ನಮಗೆ ನಿನ್ನ ಇದು ಆಗಲಿಲ್ಲ ಅದಕ್ಕಾಗಿ ನಾವು ಅವರು ನಾವು ಇನ್ನು ಈ ಜನ್ಮದಾಗಲ್ಲ ಮುಂದಿನ ಜನ್ಮದ ಸತಕ್ಕೆ ಇಂಥವ್ರನ್ನ ಕಾಣ್ತೀವಿ ಅನ್ನೋದು ನಮಗಿದು ಆಗೈತ್ರಿ ನಾಗಠಾಣ ಗ್ರಾಮಕ್ಕೆ ಎರಡು ಮೂರು ಸರ ಇದೆ ಎರಡು ಮೂರು ತಿಂಗಳದಾಗ ಎರಡು ಸರಿ ಬಂದು ಹೋಗ್ಯಾರ ನಮ್ಗೆ ದರ್ಶನ ಆಗೈತ್ರಿ ಆದ್ರೆ ನಮ್ಗೆಲ್ಲ ಆಶೀರ್ವಾದ ಮಾಡಿ ಚಂದಾಗಿ ಇರ್ಬೇಕು ನಾವು ಅವ್ರಿಂದ ನಮ್ದು ನಾಗಠಾಣ ಗ್ರಾಮ ಸತಕ್ಕೆ ಸುಧಾರಣೆ ಆಗೈತ್ರಿ ಏನ್ ಮಾಡಿದ್ರೆ ನಿಮ್ಮ ಊರಾಗ ಬಂದ್ರಿ ಭಾಷಣಕ್ಕೆ ಬಂದಾರ್ರಿ ಯಾವಾದ್ರೂ ಏನ್ರ ಕರ್ಸೋದಿದ್ರ ಪ್ರವಚನಕ್ಕ ಬ್ಯಾಗ್ ಓಪನಿಂಗ್ ಸೊಸೈಟಿ ಎಲ್ಲ ಮಾಡ್ರಿ ಬಂದ್ ಮತ್ ನಮಗ ಹೋಳಿಗೆ ಮಾಡುದಿದ್ರ ಅವ್ರು ಏನ್ ಅನ್ನ ಪ್ರಸಾದ ಮಾಡಿದ್ರೆ ನಾಗಠಾಣ ಗ್ರಾಮಕ್ಕೆ ಕರೆಸ್ತಿದ್ರು ಅವ್ರ ಹೆಣ್ಮಕ್ಳು ಬಂದು ಎಷ್ಟು ಮಂದಿ ಯಾರು ಬರೋರು ಬರುತ್ತೆ ಮೊನ್ನೆ ಹುಣ್ಣಿಗೆ ಮಾಡಿ ಹೋಗಿವ್ರಿ ಮಾಡಿ ಹೋಗಿ ಲಾಸ್ಟ್ ಅದೇ ಫೈನಲ್ ಹೋಳಿಗೆ ಮಾಡಿದ್ರಿ ಎಲ್ಲರಿಗೆ ಆಶ್ರಮದಾಗಿದ್ದವ್ರಿಗೆ ಜಾಪ್ರದವ್ರಿಗೆ ಎಲ್ಲರಿಗೂ ಪ್ರಸಾದ ಕೊಟ್ಟ ಮಾಡಿಸಿ ನಮ್ಮ ಕೈಲಿ ಎಲ್ಲ ಹೋಳಿಗೆ ಮಾಡಿ ಎಲ್ಲರೂ ಉಣಿಸಿ ಎಲ್ಲ ಹೋಗಿವ್ರಿ ದರ್ಶನ ಮಾಡಿ ಜಗತ್ತಿಗೆ ಸಿದ್ದೇಶ್ವರ ಸ್ವಾಮಿಗಳು ಏನಂತ ಕಲಿಸಿದ್ರಂದ್ರ ಝೀರೋದಿಂದ ನಾವು ಜಗತ್ತಿಗೆ ಭಾರತ ದೇಶ ಕೊಟ್ಟದ ಆದ್ರೆ ಏನದ ನಾವು ಬರೀ ಅತಿ ಆಸೆ ಮಾಡ್ಕೊತ ಅವ್ರಿಗೆ ಮೋಸ ಮಾಡೋದು ಇವ್ರಿಗೆ ಮೋಸ ಮಾಡೋದು ಅಂಥದ್ದೇ ಎಲ್ಲರ ಮನಸ್ಸಿನೊಳಗದ ಅದರದನ್ನು ಅವರ ತತ್ವಗಳನ್ನು ನಾವು ನೋಡಿ ಕಲಿಬೇಕು ಬರೀ ನಾವು ಬಂದು ಒಂದು ಹತ್ತು ನಿಮಿಷ ಅಲ್ಲಿಂದ ಹೊರಗೆ ಬರುತ್ತಾನೆ ಅಪ್ಪೋರ್ ಅಪ್ಪೋರ್ ಅನ್ನೋದು ಹಿಂದಡೆ ಅವ್ರ ತತ್ವಗಳ ಸಿದ್ಧಾಂತಗಳನ್ನು ಮನುಷ್ಯ ನೆಪರ ಹಾಕ್ತಾರೆ ಅತಿ ಆಸೆ ಮಾಡೋದು ಮೋಸ ಮಾಡೋದು ಒಬ್ಬರಿಗೆ ದುರ್ದೇಶದಿಂದ ಮಾತಾಡೋದು ಅದನ್ನು ಬಿಡಬೇಕು ನಮ್ಮ ಕೆಲಸವನ್ನು ನಾವು ಮಾಡ್ಕೊತ ಹೋಗ್ಬೇಕು ದೇವರ ಯಾರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿರ್ತಾನೆ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಅವರಿಗೆ ಅತಿ ಆಸೆ ಪಡುವುದನ್ನು ಬಿಡಬೇಕು ಅವ್ರ ತತ್ವ ಸಿದ್ಧಾಂತಗಳನ್ನು ನಡೆದ್ರೆ ಅವರ ಆತ್ಮಕ್ಕೆ ನಾವು ಶಾಂತಿ ಕೊಟ್ಟ ಹಂಗ ಅಂತೇಳಿ ಬಳ್ಳೊಳಗೆ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಪ್ಪ ಅಂತಂದ್ರೆ ನಮ್ಗೆ ಅಪಾರ ಒಂದು ದುಃಖ ಈ ಸದ್ಯಕ್ಕೆ ಅಂದ್ರೆ ಅಪಾರ ಒಂದು ದುಃಖ ಆಗಿದೆ ದುಃಖ ಅಂದ್ರೆ ಏನು ಸಂತೋಷದ ಸುದ್ದಿ ಇವಾಗ ಬಿಜಾಪುರಕ್ಕೆ ಒಂದು ಮಾಣಿಕ್ಯ ಇದು ಮಾಣಿಕ್ಯ ದೀಪ್ತಿ ಅಂತ ಇವರು ಹೆಂಗ್ ದೀಪ್ತಿ ಅಪ್ಪ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳು 2005 ನಮ್ಮ ಬಳ್ಳೊಳ್ಳಿ ಗ್ರಾಮಕ್ಕೆ ಬಂದರು ಇಂಡಿ ತಾಲೂಕು ಬಳ್ಳೊಳ್ಳಿ ಗ್ರಾಮದಲ್ಲಿ ಬಂದು ಪ್ರವಚನ ಹೇಳಿದ್ರು ಅವರ ಪವಾಡವಂತೂ
ಪ್ರವಚನ ಹೇಳದಕ್ರೆ ನಮ್ಗೆ ಅವಾಗ ಯುವಕರಿಗೆ ಒಂದು ಮಾದರಿ ಇತ್ತು. ಮಾದರಿ ಆದ ತಕ್ಷಣ ನಾವೆಲ್ಲ ಏನ್ ಮಾಡಿದೇವು, ಎಲ್ಲೇ ಇರಲಿ ಅವರು 100 ಕಿಲೋಮೀಟರ್ 200 ಕಿಲೋಮೀಟರ್ ಅವರ ಪ್ರವಚನ ಇದ್ರು, ನಾವು ಯುವಕರ ಜೊತೆ ಎಲ್ಲ ಒಂದು ಸಂಘಟನೆ ಮಾಡಿಕೊಂಡು ಯುವಕರು ಅವರ ಪ್ರವಚನ ಕೇಳ್ಕೊಂಡು ಸ್ವಲ್ಪ ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ನಾವು ಏನನ್ನ ಅಳವಡಿಸ್ಕೋಬೇಕು ನೋಡು. ಎಲ್ಲ ಒಂದು ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ಯಾರಿಗೆ ಯಾವುದೇ ಥರ ಮಾತಾಡೋದಾಗಲಿ, ಅವರ ಸಿದ್ದೇಶ್ವರ ಸ್ವಾಮಿಗಳು ನಾವು ಕಲ್ತಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಬಿಜಾಪುರ ಹೆಂಗಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಒಂದು ತದ್ರೂಪಿ ಇದ್ದಂಗೆ. ಇವರು ನಡೆದಾಡುವ ವಿಶ್ವವಿದ್ಯಾಲಯ, ನಡೆದಾಡುವ ದೇವರು ಇವರು. ಸ್ವಾಮಿ ವಿವೇಕಾನಂದರು ನಡೆದಾಡುವ ದೇವರು ಅಂತ ಕರೀತಾರೆ. ಅದೇ ರೀತಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಕೂಡ ನಡೆದಾಡುವ ದೇವರು. ಸಿದ್ದೇಶ್ವರ ಸ್ವಾಮಿಗಳು ಒಂದು 50 ಮೀಟರ್ ನಮ್ಮಿಂದ ದೂರ ಇದ್ರು ನಾವು ನಮಸ್ಕಾರ ಇಲ್ಲಿಂದ ಮಾಡಬೇಕು. ಯಾಕಂದ್ರೆ ಅವ್ರ ಹತ್ರ ಜೋಬ್ ಇರಲಿಲ್ಲ, ಮತ್ತು ಅದೇ ರೀತಿಯಾಗಿ ಅವರಿಗೆ ನಮಸ್ಕಾರ ಮಾಡುವಂತಿರಲಿಲ್ಲ. ಅವರ ಒಳ್ಳೆಯ ಗುಣಗಳು ಮತ್ತು ಅವರು ಗಿಡಗಳನ್ನು ಮತ್ತು ಪ್ರಕೃತಿ ಪರಿಸರ ಎಲ್ಲ ರೀತಿಗಳು ಬೆಳೆಸಬೇಕಪ್ಪ ಅಂತಂದು ಯುವಕರಿಗಾಗಲಿ ಜನಸಾಮಾನ್ಯ ರೈತರಿಗಾಗಲಿ ಎಲ್ಲರಿಗೆ ಮತ್ತು ಅಪ್ಪಾರು ಮೊನ್ನೆ ನಿನ್ನೆನೇ ಹೋಗಿದ್ದೇವೆ ನಾವು ದರ್ಶನ ಮಾಡೋಕೆ. ಒಂದು 2-3 ಡೇಸ್ ಹಿಂದೆನೇ ಏನಾಯಿತು, ಅಲ್ಲೆಲ್ಲ ರೈತರಿಗಾಗಲಿ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ಮಾಡಿದರು. ಆ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಸಜ್ಜಕ ಮಾಡಿದರು. ಸಜ್ಜಕ ಮಾಡೋ ಟೈಮಲ್ಲಿ ಎಲ್ಲ ನೀರಾಗಿತ್ತು. ಭಕ್ತಾದಿಗಳು ಕುಡುವ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅದು ಗಟ್ಟಿಯಾಗಿ ನಿಂತು. ಅವರ ಪವಾಡ ಎಂಥ ಪವಾಡಪ್ಪ ಅಂತಂದ್ರೆ ಯಾರೂ ಮರೆಯಲಾಗ ಪವಾಡ. ನಾವು ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಡಿಸ್ಟಿಕ್ದಲ್ಲಿ ಅವರು ಹುಟ್ಟಬೇಕಂದ್ರೆ ನಾವು ಅಪಾರವಂತ ಮಾಣಿಕ್ಯ ಮಾಡಿರ್ಬೇಕು. ನಾವು ನೋಡಿ, ಯುವಕರ ಮಾತುಗಳನ್ನು ಕೇಳ್ತಾ ಇದ್ರೆ ಅವರ ಕಾಲದಲ್ಲಿ ಬದುಕದಂಥ ನಾವೇ ಪುಣ್ಯವಂತರು ಅಂತ ಅನಿಸುತ್ತೆ. ಏಕೆಂದರೆ ಸ್ವಾಮೀಜಿಗಳು ಸಾಧು ಸಂತರು ಅಂತ ಬಂದಂಥ ಸಂದರ್ಭದಲ್ಲಿ ಸಮಾಜವನ್ನು ಸರಿದಾರಿಯಲ್ಲಿ ಕರೆದುಕೊಂಡು ಹೋಗುವಂಥದ್ದು, ಹಾಗೆ ಜನರನ್ನು ತಿದ್ದಿ ತೀಡುವಂಥದ್ದು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಅದನ್ನು ಹೇಳಲಿಕ್ಕೆ ಚಂದ, ಆದರೆ ಮಾಡೋದಿಲ್ಲ ಯಾರು ಕೂಡ. ಆದರೆ ಸಿದ್ದೇಶ್ವರ ಶ್ರೀಗಳು ಮಾತ್ರ ಎಲ್ಲರಿಗಿಂತ ಭಿನ್ನ ಯಾಕಾಗ್ತಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಎಷ್ಟು ಅನಿವಾರ್ಯತೆ ಇತ್ತು ಸಮಾಜದಲ್ಲಿ ಸಿದ್ದೇಶ್ವರ ಶ್ರೀಗಳಂಥ ವ್ಯಕ್ತಿಗಳದ್ದು ಅಂತ ಈಗ ನೋಡ್ತಾ ಇದ್ದಾರೆ. ಆ ಯುವಕರು ಮಾತನಾಡ್ತಾ ಇದ್ರು, ಸಾಕಷ್ಟು ಜನ ಭಕ್ತರು ಮಾತನಾಡ್ತಾ ಇದ್ರು, ಅವರ ಪ್ರವಚನದಿಂದ ನಮ್ಮ ಮನ ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಜ್ಞಾನ ಯೋಗಿಗಳು ಇವರು, ನಡೆದಾಡುವ ವಿಶ್ವವಿದ್ಯಾಲಯ ಇದ್ದಂಗೆ ಅಂತ ಒಬ್ಬ ಯುವಕ ಈಗಷ್ಟೇ ಮಾತನಾಡ್ತಿದ್ದ. ಇದರಲ್ಲೇ ಗೊತ್ತಾಗುತ್ತೆ ಎಂಥ ಅದ್ಭುತ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತು ಅಂತ. ಸಿದ್ದೇಶ್ವರ ಶ್ರೀಗಳ ಭಕ್ತೆ ಗೀತಾ ಶಿಂದೆ ಬೆನಗಿ ಅನ್ನೋರು ಶ್ರೀಗಳ ಬಗ್ಗೆ ಗೀತೆಯೊಂದನ್ನು ಬರೆದು ಹಾಡಿದ್ದಾರೆ. ಬೆಂಗಳೂರಿನ BEL ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ವಿಭಾಗದ ಮುಖ್ಯಸ್ಥ ಇವರು. ಇವರ ಗೀತಾ ನಮನವನ್ನು ನೀವು ಕೇಳಿ. ಸಂತರು ಸಾಕಷ್ಟು ಜನ ಇದ್ದಾರೆ, ಮುಂದೆನೂ ಇರ್ತಾರೆ, ಬರ್ತಾರೆ ಹೋಗ್ತಾರೆ. ಆದರೆ ಜ್ಞಾನ ಯೋಗಿಗಳು ತುಂಬ ಅಪರೂಪದಲ್ಲಿ ಅಪರೂಪ. ಅದರಲ್ಲಿ ಸಿದ್ದೇಶ್ವರ ಶ್ರೀಗಳು ಭಕ್ತರ ಮಾತುಗಳಲ್ಲೇ ಕೇಳಿಸ್ಕೊಳ್ತಾ ಇದ್ದೀರಾ. ಯಾವ ರೀತಿಯಾಗಿ ದೇವರಾಗಿ ಇದ್ದಂಥವರು, ಬದುಕಿ ತೋರಿಸಿಕೊಟ್ಟಂಥವರು, ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥವ್ರು ಅಂತ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.